ಶ್ರೀ ಕಂಚಿ ಕಾಮಕೋಟಿ ಪೀಠಾಧೀಶ್ವರ ಶ್ರೀ 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 ಚಂದ್ರಶೇಖರೇಂದ್ರ ಸರಸ್ವತಿ ಸ್ವಾಮಿಗಳವರ ಶತ ಸಂವತ್ಸರ ಮಹೋತ್ಸವದ ಸಂದರ್ಭದಲ್ಲಿ ಶ್ರೀಗಳವರ ಶುಭಾಶೀರ್ವಾದ ಪಡೆದು ಈ ಭಕ್ತಿರಸಪ್ರಧಾನ ಚಿತ್ರವನ್ನು ಶ್ರೀ ಸ್ವಾಮಿ ಅಯ್ಯಪ್ಪನ ಭಕ್ತ ಕುಲಕೋಟಿಗೆ ಸಮರ್ಪಿಸುತ್ತಿದ್ದೇವೆ. ಮಣಿಕಂಠನ ಮಹಿಮೆ ಕಂಠನ ಮಹಿಮೆ ಅನಂತ ಅದು ಎಣೆಯಿಲ್ಲ ಬಣ್ಣಿಸೆ ಪದಗಳೇ ಇಲ್ಲ ನೋವಡಗಿ ಬಾಳ ಮನೆ ಬೆಳಗಿ ಮನದ ನೋವಡಗಿ ಬಾಳ ಮನೆ ಬೆಳಗಿ ತಾನೆ ಎಂದೆಂದು ಜೊತೆಯಾಗಿ ಸಹಕಾರ ಕೈಯಾಗುವ ನಮ್ಮ ಮಣಿಕಂಠನ ಮಹಿಮೆ ಅನಂತ ಹದಿನೆಂಟು ಪಡಿಯೇರು ಭಕ್ತರ ಕಾಯುವನು ಪರಿಪರಿ ಮುನ್ನಡೆಸಿ ಪಾಪವ ಸುಡುವವನು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಇರುಮುಡಿ ಯಾತ್ರಿಕರ ಮುಪ್ಪಿನ ಇರುಳಲ್ಲಿ ಸುಖ ಸುಖು ದೇಹಕ್ಕೆ ಆಧಾರ ಆಗುವನು ಹೆಬ್ಬುಲಿ ಬೆನ್ನೇರಿ ಬಂದಿಹ ಚಂದಿರನು ಮೈಬಾಗಿ ಶರಣೆಂದ ಭಕ್ತರ ಬೆಂಗಾವಲು ಯೋಗ ಮುದ್ರೆ ಭಾವದ ಯೋಗೀಶನಾದವನು ದೀನರ ಈ ಬಂಧು ಓಂಕಾರ ರೂಪನು ಮಣಿಕಂಠನ ಮಹಿಮೆ ಅನಂತ ಅದು ಎಣೆಯಿಲ್ಲ ಬಣ್ಣಿಸೆ ಪದಗಳೇ ಇಲ್ಲ ನಮ್ಮ ಮಣಿಕಂಠನ ಮಹಿಮೆ ಅನಂತ ದೇಶವ ಸುಡುವಂಥ ದ್ವೇಷಾಗ್ನಿ ಜ್ವಾಲೆಯದು ಈ ದೈವದೆದುರಲ್ಲಿ ತಂಗಾಳಿಯಾಗುವುದು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ನಂಬಿಕೆಯ ನೌಕೆಯಲ್ಲಿ ಅಂಬಿಗನೆಯಾದವನು ನಾಸ್ತಿಕನು ಬೇಡಿದರೂ ಹಸ್ತವನು ನೀಡುವನು ಶ್ರೀಧರ್ಮ ಶಾಸ್ತ್ರನು ಸರಿದಾರಿ ತೋರುವನು ಕಲ್ಲಲ್ಲಿ ಮುಳ್ಳಲ್ಲಿ ಕಠಿಣದ ನಡೆಯಲ್ಲಿ ಭಕ್ತರಿಗೆ ಬಾಳಲ್ಲಿ ಬೆಳಕನ್ನು ತರುವವನು ಶ್ರೀರಕ್ಷೆ ನೀಡುವನು ಶ್ರೀಧರ್ಮ ಶಾಸ್ತ್ರನು ಮಣಿಕಂಠನ ಮಹಿಮೆ ಅನಂತ ಅದು ಎಣೆಯಿಲ್ಲ ಬಣ್ಣಿಸೆ ಪದಗಡೆಯಿಲ್ಲ ನಮ್ಮ ಮಣಿಕಂಠನ ಮಹಿಮೆ ಅನಂತ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶಬರಿಗಿರಿ ವಾಸನೆ ಗುರುಸ್ವಾಮಿ, ನಮಗೆಲ್ಲ ಮಾರ್ಗದರ್ಶಕರಾದ ತಮ್ಮಲ್ಲಿ ಅಯ್ಯಪ್ಪ ಸ್ವಾಮಿ ವ್ರತಮಹಿಮೆಯ ಬಗ್ಗೆ ಕೇಳಬಯಸುತ್ತೇನೆ. ಶ್ರೀ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಶ್ರದ್ಧೆಯುಳ್ಳ ನಿಮ್ಮಗಳ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಸದಾ ಸಂತೋಷ. ಗುರುಸ್ವಾಮಿ, ಯಾವ ದೇವಾಲಯಕ್ಕೆ ಬೇಕಾದರೂ ನೆನೆಸಿದ ಕೂಡಲೇ ಹೋಗಬಹುದು. ಆದರೆ ಶ್ರೀ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗಬೇಕಾದರೆ 41 ದಿವಸಗಳ ವ್ರತ ನಿಯಮ ನಿಷ್ಠೆ ಏತಕ್ಕೆ?
ಅಯ್ಯಪ್ಪ ಸ್ವಾಮಿ ಅನುಷ್ಠಾನ ಪ್ರಿಯ ಮೂರ್ತಿ. ಸ್ವಾಮಿ, ಅನುಷ್ಠಾನ ಎಂದರೆ? ಮನಸ್ಸಿನ ಸಂಯಮ, ದೈಹಿಕ ಸಂಯಮ, ಕರ್ತವ್ಯದ ಸಂಯಮ. ವರ್ಷ ಪೂರ್ತಿ ಅನಾವಶ್ಯಕವಾಗಿ ಸುತ್ತಿ ಅಲೆದು ವ್ಯರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಆ ಒಂದು ಮಂಡಲ ಕಾಲದ ವ್ರತಮಹಿಮೆಯಿಂದ ಪುನಃ ಗಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ವ್ರತಕಾಲದಲ್ಲಿ ಪರಮಾತ್ಮನ ಚಿಂತನೆಯಲ್ಲಿರುವುದು ಮಹದಾನಂದ. ಸ್ವಾಮಿ, ನಾವು ಮೊದಲು ಸಲ ಬೆಟ್ಟಕ್ಕೆ ಬರೋರು, ನಮ್ಮನ್ನ ಆಶೀರ್ವಾದ ಮಾಡಿ. ನಿಮ್ಮಂಥ ಪುಟ್ಟ ಮಕ್ಕಳು ನಮ್ಮ ದೇಶದ ಭವಿಷ್ಯ. ನೀವು ಎಲ್ಲರನ್ನೂ ಪ್ರೀತಿಸಬೇಕು, ಅಹಿಂಸೆಯಿಂದ ಜೀವಿಸಬೇಕು, ಭಕ್ತಿಯಿಂದ ಬೆಳೆಯಬೇಕು. ನೀವು ಹೇಳಿದಾಗೆ ನಾವು ನಡ್ಕೊಳ್ತೀವಿ. ನೀವು ಹೆತ್ತವರಿಗೂ ಈ ಪುಣ್ಯಭೂಮಿಗೂ ಹೆಮ್ಮೆ ತರುವ ಹಾಗೆ ನಡೆದುಕೊಳ್ಳಬೇಕು. ಆಗ ನಿಮ್ಮನ್ನು ಅಯ್ಯಪ್ಪ ಸ್ವಾಮಿ ಅನುಗ್ರಹಿಸುತ್ತಾನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಗುರುಸ್ವಾಮಿ, ಯಾವ ಕ್ಷೇತ್ರದ ಯಾತ್ರೆಗೂ ಗುರುಸ್ವಾಮಿಯ ಮಾರ್ಗದರ್ಶನ ಬೇಕಿಲ್ಲ, ಆದರೆ ಶಬರಿ ಯಾತ್ರೆಗೆ ಮಾತ್ರ ಗುರುವಿನ ಮಾರ್ಗದರ್ಶನ ಅಗತ್ಯ. ಏತಕ್ಕೆ ಸ್ವಾಮಿ? ಗುರು ಎಂದರೆ ಕತ್ತಲನ್ನು ನೀಗುವ ಪ್ರಕಾಶ. ಯಾವ ಕತ್ತಲು? ಮನಸ್ಸಿನ ಕತ್ತಲು. ಅಂದರೆ ಸಂದೇಹವನ್ನು ನೀಗುವವನೇ ಗುರು. ಹಲವು ಬಾರಿ ಶಬರಿಗೆ ಹೋಗಿ ಬರುವ ಅನುಭವದಿಂದ ಪೂಜೆಯನ್ನು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಂದು ತಿಳಿಸಬಲ್ಲವನೇ ಗುರುಸ್ವಾಮಿ. ಸ್ವಾಮಿ, ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಘೋಷವಾಕ್ಯವನ್ನು ಪೂಜಾ ವೇಳೆಯಲ್ಲಿ ಮಾತ್ರ ಹೇಳಿದರೆ ಸಾಕೆ? ಇದು ಕೇವಲ ಘೋಷ ಮಾತ್ರವಲ್ಲ, ತಾರಕ ಮಂತ್ರ. ಪೂಜಾ ವೇಳೆಯಲ್ಲಿ ಉಚ್ಚರಿಸುವ ಶರಣ ಘೋಷವನ್ನು ಬೇರೆ ಸಮಯದಲ್ಲೂ ಮನಸ್ಸಿನಲ್ಲಿ ಹೇಳುತ್ತಲೇ ಇರಬಹುದು. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಸ್ವಾಮಿಯೇ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ. ಸ್ವಾಮಿ, ನಾವು ಬಡವರು, ನಾವಿರೋ ಮನೆ ಚಿಕ್ಕದು, ಪೂಜೆ ಮಾಡೋಕ್ಕೆ ಸ್ಥಳ ಇಲ್ಲ, ಏನು ಮಾಡಬೇಕು? ಪರವಾಗಿಲ್ಲ, ನೀವು ಇರುವ ಜಾಗದಲ್ಲೇ ಪೂಜೆ ಮಾಡಬಹುದು. ಒಂದು ಸಣ್ಣ ದೀಪ ಹಚ್ಚಿಟ್ಟು ಅದರ ಎದುರಿನಲ್ಲಿ ಭಕ್ತಿಯಿಂದ ಕೂತು ಪೂಜಿಸಿದರೆ ಸಾಕು, ಆ ಕರುಣಾಸಾಗರನು ಒಲಿಯುತ್ತಾನೆ. ಸ್ವಾಮಿ, ಈ ಅಯ್ಯಪ್ಪ ಸ್ವಾಮಿ ಪೂಜೆಯಲ್ಲಿ ಕರ್ಪೂರಕ್ಕೆ ಪ್ರಾಧಾನ್ಯತೆ ಇರುವುದು ಏತಕ್ಕೆ ಸ್ವಾಮಿ? ಕರ್ಪೂರವನ್ನು ಬೆಳಗಿದರೆ ಆ ಬೆಳಕು ಅಳಿದ ನಂತರ ಯಾವ ಶೇಷವೂ ಇರುವುದಿಲ್ಲ. ಹಾಗೆಯೇ ಜೀವಾತ್ಮನಾದ ನನ್ನನ್ನು ಪರಮಾತ್ಮನೇ ಸ್ವೀಕರಿಸು ಎನ್ನುವ ಅರ್ಥವೇ ಕರ್ಪೂರದ ಸಂಕೇತ. ಸ್ವಾಮಿ, ಅಭಿಷೇಕ ಮಾಡುವುದರ ಅರ್ಥವೇನು? ನಮ್ಮ ಮನೋವಿಕಾರವಾದ ಮದ, ಮತ್ಸರ, ಮಾಯೆ ಎಂಬ ಮಾಲಿನ್ಯವನ್ನು ನಿರ್ಮಲಗೊಳಿಸುವ ನಮ್ಮ ಮನೋಭಾವವೇ ಅಭಿಷೇಕದ ಅಂತರಾರ್ಥ. ಸ್ವಾಮಿ, ಅಯ್ಯಪ್ಪನ ನೈವೇದ್ಯದಲ್ಲಿ ತುಪ್ಪಕ್ಕೆ ಪ್ರಾಧಾನ್ಯತೆ ಏಕೆ? ಹಾಲು ಮೊಸರಾಗಿ, ಮೊಸರು ಬೆಣ್ಣೆಯಾಗಿ, ತುಪ್ಪವಾಗುವ ಹಾಗೆ ನಾವು ಚತುರ್ವಿಧ ಭಕ್ತಿಯಿಂದ ಪೂಜಿಸುತ್ತೇವೆ. ಭಕ್ತಿ, ದಾನ, ಸೇವೆ, ಧರ್ಮ ಎಂಬ ಭಾವವೇ ತುಪ್ಪದ ಸಂಕೇತ. ಸ್ವಾಮಿ, ಆ ತುಪ್ಪವನ್ನು ತೆಂಗಿನಕಾಯಿಯಲ್ಲಿ ತುಂಬುವುದರ ಅರ್ಥ? ನಮಗೆ ಎರಡು ಕಣ್ಣುಗಳಿವೆ, ಭ್ರೂಮಧ್ಯದಲ್ಲಿ ಇನ್ನೊಂದು ಜ್ಞಾನದ ಕಣ್ಣೂ ಇದೆ. ತೆಂಗಿನಕಾಯಿಗೂ ಮೂರು ಕಣ್ಣು, ಎರಡು ಮುಚ್ಚಿದ ಕಣ್ಣು, ಒಂದು ನೆತ್ತಿ ಕಣ್ಣು ಇದೆ. ಆ ನೆತ್ತಿ ಕಣ್ಣನ್ನು ತೆಗೆದು ಅದರಲ್ಲಿ ಜ್ಞಾನವೆಂಬ ತುಪ್ಪವನ್ನು ತುಂಬಿ ಪೂಜೆಗೆ ತೆಗೆದುಕೊಂಡು ಹೋಗುತ್ತೇವೆ. ಸ್ವಾಮಿ, ಇರುಮುಡಿ ಬಗ್ಗೆ ಎಲ್ಲರೂ ಕೇಳ್ತಾರೆ, ನಾನು ಹೇಗೆ ಬಿಡಿಸಿ ಹೇಳಬೇಕು? ಅಯ್ಯಪ್ಪ ಸ್ವಾಮಿ ಭಕ್ತನಿಗೆ ಇರುಮುಡಿಯೇ ಸ್ವಾಮಿ ಅಯ್ಯಪ್ಪ. ಶಬರಿಮಲೆಗೆ ಹೋಗುವವರೆಗೂ ಅವನಿಗೆ ಇರುಮುಡಿಯೇ ಕರ್ತ ಸರ್ವಸ್ವ. ಇರುಮುಡಿ ಎಂದರೆ ಎರಡು ಗಂಟು. ಮುಂದಿನ ಮುಡಿಯಲ್ಲಿ ತುಪ್ಪದ ತೆಂಗಿನಕಾಯಿ, ದೇವರ ಪೂಜಾ ಸಾಮಗ್ರಿಗಳು, ಹಿಂದಿನ ಮುಡಿಯಲ್ಲಿ ಭಕ್ತನಿಗೆ ಬೇಕಾದ ಬುತ್ತಿಯು ಇರುತ್ತದೆ. ಇದನ್ನ ಇಹಕ್ಕೊಂದು ಮುಡಿ, ಪರಕ್ಕೊಂದು ಮುಡಿ ಎಂದು ಹೇಳಬಹುದು. ಸ್ವಾಮಿ, ಅಯ್ಯಪ್ಪನ ಪೂಜೆ ಎಲ್ಲಿ ನಡೆದರಲ್ಲಿ ಅಯ್ಯಪ್ಪನ ಭಕ್ತರು ತಪ್ಪದೇ ಸೇರಬೇಕೆನ್ನುತ್ತಾರಲ್ಲ? ಹೌದು, ಈ ರೀತಿಯಲ್ಲಿ ಒಂದಾಗಿ ಸೇರುವುದು ಸಮೂಹ ಯಾಗ. ಅಯ್ಯಪ್ಪನ ಭಕ್ತಿಯ ಆಧಾರವೇ ಸತ್ಸಂಗ. ಸ್ವಾಮಿ, ಮಾಲೆ ಹಾಕಿ ಸ್ವಾಮಿಗಳು ಕಾವ್ಯನ್ನೇ ಯಾಕೆ ಧರಿಸಬೇಕು? ಮನುಷ್ಯ ತಾವರೆ ಎಲೆಯ ಮೇಲಿನ ನೀರಿನ ಹಾಗೆ, ಸಂಸಾರದಲ್ಲಿ ಅಂಟಿಯೂ ಅಂಟದ ಹಾಗಿರಬೇಕು. ಅದಕ್ಕೆ ಆಕರ್ಷಕವಲ್ಲದ ಉಡಿಗೆ, ಪಾದರಕ್ಷೆ ಇಲ್ಲದ ನಡಿಗೆ, ಧರೆಯೇ ಹಾಸಿಗೆ ಎಂಬ ಹಲವು ನಿಬಂಧನೆಗಳನ್ನು ನಾವು ಹಾಕಿಕೊಳ್ಳುತ್ತೇವೆ. ಇವೆಲ್ಲವನ್ನು ದಾಟಿ ನಾವು 18 ಪಡೆಗಳನ್ನು ಏರುತ್ತೇವೆ. ಆ 18 ಪಡೆಗಳ ಅರ್ಥವೇನು ಸ್ವಾಮಿ? 18 ಎಂಬುದು ಎಣಿಕೆಯ ಪ್ರಕಾರ ಒಂದು ಸಂಖ್ಯೆ, ಆದರೆ ಆಧ್ಯಾತ್ಮಿಕವಾಗಿ 18 ಎಂಬುದು
ಆತ್ಮೋನ್ನತಿಯ ಸಾಧನಗಳು. ಮನುಷ್ಯನ ಮನಸ್ಸನ್ನು ಮೇಲೆ ಒಯ್ದ ಪುರಾಣಗಳು 18. ಸ್ವಾಮಿಯೇ ಶರಣಮಯ್ಯಪ್ಪ, ಆಧ್ಯಾತ್ಮಿಕವಾಗಿ ಮನುಷ್ಯನನ್ನ ಉನ್ನತೋನ್ನತ ಶಿಖರಕ್ಕೆ ಒಯ್ದ ಭಗವದ್ಗೀತೆ 18 ಅಧ್ಯಾಯಗಳು. ಹಾಗೆಯೇ 18 ಮಲೆಗಳು: ಶಬರಿಮಲೆ, ಸೌಂದರ್ಯಮಲೆ, ನಾಗಮಲೆ, ಮದಂಗಮಲೆ, ಕಲ್ಕಿಮಲೆ, ಶ್ರೀಪಾದಮಲೆ, ಸುಂದರಮಲೆ, ದೇವಮಲೆ, ನೀಲಕ್ಕಲ್ಮಲೆ, ತಲೆಪಾರೈ, ಮೈಲಾಡುಂಕುಂಡ್ರು, ಚಿತ್ರಂಬಲಮೇಡು, ಪೊನ್ನಂಬಲಮೇಡು, ನೀಲಿಮಲೆ, ಕರಿಮಲೆ, ಪುದುಚೇರಿಮಲೆ, ಇಂಜಿಪಾರೆ, ಕಾಳೆಕ್ಕಟ್ಟಿ ಎಂಬ 18 ಮಲೆಗಳ ಮಧ್ಯದಲ್ಲಿರುವವನೇ ಶಬರಿಗಿರಿವಾಸ. ಈ 18 ಮಲೆಗಳ ದೇವತೆಗಳಿಗೂ ಪೂಜೆ ಸಲ್ಲಿಸಿದ ಮೇಲೆಯೇ ಅಯ್ಯಪ್ಪನ ಸನ್ನಿಧಿಗೆ ಬರಬೇಕಾದ ನಿಯಮವಿದೆ. ಈ 18 ಮಲೆಗಳಲ್ಲಿ ವಾಸವಾಗಿರುವ ದೇವತೆಗಳನ್ನು ದರ್ಶನ ಮಾಡುವುದು ದುಸ್ಸಾಧ್ಯವಾದುದರಿಂದ 18 ದೇವತೆಗಳ ಸಂಕೇತವೇ ಈ 18 ಮೆಟ್ಟಿಲುಗಳು. ಈ ಮೆಟ್ಟಿಲುಗಳನ್ನು ಪೂಜಿಸಿ ಏರುವುದು ಆತ್ಮೋನ್ನತಿಯ ಮಹಾಸಾಧನೆ. ಇಷ್ಟೊಂದು ಕಷ್ಟ ಸಾಧ್ಯ, ಕಟ್ಟುನಿಟ್ಟಿನಿಂದ ನಡೆದುಕೊಳ್ಳುವವರ ಬಾಳಲ್ಲಿ ಹಲವು ಅದ್ಭುತಗಳು ನಡೆದಿರಬೇಕಲ್ಲವೇ? ಸ್ವಾಮಿಯೇ ಒಂದು ಅದ್ಭುತ ನನಗೆ ನೆನಪಿಗೆ ಬಂತು, ಬನ್ನಿ ಹೇಳ್ತೀನಿ. ರಾಮನಗರ ಎಂಬ ಊರಿನಲ್ಲಿ ಮುನಿಯಪ್ಪ ಎಂಬ ಒಬ್ಬ ಅಯ್ಯಪ್ಪ ಸ್ವಾಮಿ. ಅವನು ಆತ್ಮವಿದ್ಯಾ ಸಂಪನ್ನ, ಆದರೆ ಆಸ್ತಿ ಪಾಸ್ತಿ ಇಲ್ಲದ ಬಡವ. ಅವನೊಬ್ಬ ರೈತ, ನೆಲವನ್ನು ಮಾತ್ರ ಉಳಲಿಲ್ಲ, ಮನಸ್ಸಿನ ಕ್ಷೇತ್ರ ಭಕ್ತಿ ಬೆಳೆಯನ್ನೇ ಉತ್ತಿದ. ಆ ಬಡವನ ಭಕ್ತಿಯ ಸೆಳವಿಗೆ ಸಿಕ್ಕಿ ಆ ದೇವರೇ ಅವನ ಬಳಿಗೆ ಓಡಿ ಬಂದ. ಬನ್ನಿ, ಆ ರಾಮನಗರದಲ್ಲಿ ಒಂದು ದಿನ ಮುನಿಯಪ್ಪ ಏನು ಭಯ ಇಲ್ಲ, ಎಷ್ಟೊಂದು ದೊಡ್ಡ ಮುಳು ಚುಚ್ಕೊಂಡ್ಬಿಟ್ಟಿದೆ, ಅಂಥದ್ರಲ್ಲಿ ನನ್ನಪ್ಪನ ಹೊಡೆದಾಕ್ ಬಿಡ್ತಿದ್ರಲ್ಲಪ್ಪ, ಈ ಮೂಕ್ ಪ್ರಾಣಿ ಸಂಕಟ ನಿಮ್ಗೆ ಹೆಂಗ್ ಗೊತ್ತಾಗ್ಬೇಕು? ಆಗೋಯ್ತು ನನ್ನಪ್ಪ. ಯಾರು ಏನೂ ಮಾಡಲ್ಲ ಮತ್ತೆ. ಆಶ್ಚರ್ಯ, ಇದು ಸಾಧ್ಯನಾ? ಸಾಧ್ಯ ಸ್ವಾಮಿ, ಅಯ್ಯಪ್ಪನ ಮಾಲೆ ಹಾಕೊಂಡಿರೋ ಭಕ್ತ ಎಲ್ಲಾ ಜೀವಕೋಟಿಯಲ್ಲೂ ಅಯ್ಯಪ್ಪನನ್ನೇ ಕಾಣ್ತಾನೆ. ಮಾಲೆ ಹಾಕೊಂಡವನು ಆನೆಯನ್ನು ಕಂಡಾಗ ಆನೆ ಅಯ್ಯಪ್ಪ ಅಂತ ಭಾವಿಸಬೇಕು, ಹುಲಿನ ಕಂಡಾಗ ಹುಲಿ ಅಯ್ಯಪ್ಪ ಅಂತ ನೆನೆಯಬೇಕು. ಹಾಗೇನೆ ನಾನು ಹಾವನ್ನು ನೋಡಿದೆ, ಹಾವಯ್ಯಪ್ಪ ಅಂತ ಭಾವಿಸಿದೆ, ಅದರ ಸಂಕಟ ನಂಗೆ ಗೊತ್ತಾಯಿತು. ಇದೆಲ್ಲ ಆ ನನ್ನಪ್ಪ ಮಣಿಕಂಠನ ಮಹಿಮೆ. ನಿನಗೆ ಆ ದೊಡ್ಡ ಮನಸ್ಸಿರೋದ್ರಿಂದಲೇ ಯಜಮಾನ್ ಅಷ್ಟೊಂದು ಅಭಿಮಾನ ಇಟ್ಟದು ಮುನಿಯಪ್ಪ. ಎಲ್ಲ ಅಯ್ಯಪ್ಪನ ದಯೆ. ಶಂಭೋ ಶಂಕರ, ಕಾಪಾಡಪ್ಪ. ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಲಕ್ಷ್ಮೋ
ಏನು ಅಂದ್ರೆ ಮುನಿಯಪ್ಪ ಬನ್ನ. ಇನ್ನೂ ಬಂದಿಲ್ಲ ಅಂದ್ರೆ ಮೃತ್ಯುಂಜಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವ ಲಕ್ಷ್ಮೂ, ನಮ್ ಗಂಗೆಗೆ ಮೈ ಉಸಾರಾಗಿಲ್ಲ, ದನದ ಡಾಕ್ಟರ್ನ ಕರೆಸ್ಬೇಕು. ನಾರಾಯಣನ್ ಹೋಗಿ ಮುನಿಯಪ್ಪನ ಕರ್ಕೊಂಬರಕ್ ಹೇಳು. ಹಿತ್ತಲ ಗಿಡ ಮದ್ದಲ್ಲ, ದೊಡ್ಡ ಮನುಷ್ಯ, ಅವನನ್ನ ಕರ್ಕೊಂಬರಕ್ ನಾನು ಹೋಗ್ಬೇಕು. ಏನಂತೆ ಅವನ ಗೋಡು? ಏನು ಇಲ್ಲ ಅಂದ್ರೆ ನೀವು ಪೂಜೆ ಮುಗಿಸಿ ಅವನು ಹೋಗಿ ಕರ್ಕೊಂಬರ್ತಾನೆ. ಏನಕ್ಕ ನೀನು? ಹೋಗಕ್ಕ ಚಿಕ್ಕಜ್ಮಾನ್ರೆ. ಅದೇನ್ ಚಿಕ್ಕಜ್ಮಾನ್ರೆ, ಹಂಗೆ ಆಳವಾಗಿ ಯೋಚಿಸ್ತೀರಾ? ಮದುವೆ ವಿಷಯ ತಾನೇ ಮದುವೆ? ಆ ಮುನಿಯಪ್ಪನ ಯಾವತ್ತಿ ಊರಿಂದ ಆಚೆಗಿಡ್ತೀನೋ ಅವತ್ತೇ ನನ್ನ ಮದುವೆ. ಹಂಗ್ಯಾಕೆ ಅವನ ಕಂಡ್ರೆ ಉರಿದು ಬೀಳ್ತೀರಾ? ಮತ್ತೇನೇನು, ನಮ್ಮ ಭಾವ ಜಮೀನಿನ ಎಲ್ಲ ಜವಾಬ್ದಾರಿನೂ ಅವನಿಗೆ ವಹಿಸಿ ನನ್ನ ಕಸವಾಗಿ ಕಾಣ್ತಾನೆ. ಹಂಗಾರೆ ಸದ್ಯಕ್ಕೆ ನಿಮ್ಮ ಮದುವೆ ಆಗೋಕ್ಕಿಲ್ಲ ಅನ್ನಿ. ಯಾಕೋ ಅಪ್ಷಕ್ ನಾನು ಹುಡಿತೀಯಾ? ಮತ್ತಿನ್ನೇನು, ಮುನಿಯಪ್ಪ ಯಜಮಾನ್ರ ಮನಸ್ಸಿನಾಗ ಅಂಟಕ ಬಿಟ್ಟವನೇ. ಭಾವನ ಮನಸ್ಸಿನಲ್ಲಿರೋ ಆ ಮುನಿಯಪ್ಪನ ಮರಣ ಹೋಮಾನೆ ನನ್ನ ಮುಂದಿನ ಗುರಿ. ನೋಡ್ತಿರು? ನೋಡ್ತೀನಿ. ಭಾವ 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 ಭಾವ. ಏನೋ ಅದು ಮಹಾ ಸಾಮ್ರಾಜ್ಯ ಮುಳುಗೋದ ಹಾಗೆ ಬಡ್ಕೋತಾ ಇದೀಯಾ? ಹಾಗೆ ಅನ್ಕೊಳ್ಳಿ ಭಾವ. ಅವತ್ತು ನಿಮ್ ಜಮೀನಿನಲ್ಲಿ ದನ ಕಟ್ಟದ ಅಂತ ಬೀರನ್ನ ಬಾರ್ಕೊಳ್ತೊಂಡ್ ಹೊಡೆದ್ರಿ. ಹೌದು. ಇನ್ನೊಂದಿನ ಆ ವೆಂಕ ನಮ್ ಜಮೀನಲ್ಲಿ ಕಲ್ನೆಟ್ಟ ಅಂತ ಚಾವಟಿನಲ್ಲಿ ಬಿಗಿದ್ರಿ. ಹೌದು. ಯಾರೇ ಆಗ್ಲಿ ನನ್ನ ಜಮೀನಿನಲ್ಲಿ ನನ್ನ ಆಸ್ತಿನಲ್ಲಿ ಅತಿಕ್ರಮ ಪ್ರವೇಶ ಮಾಡಿದ್ರೆ ಶಿಕ್ಷೆ ತಪ್ಪಲ್ಲ. ಇದು ನನ್ನ ಶಾಸನ, ಇದು ನನ್ನ ಶಿಸ್ತು. ಹಾಗಾದ್ರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ತಪ್ಪಲ್ಲ ತಾನೇ? ಹೌದು, ಖಂಡಿತ ತಪ್ಪಲ್ಲ. ಹಾಗಾದ್ರೆ ಇವತ್ ನಿಮ್ ಜಮೀನಲ್ಲಿ ಒಬ್ಬ ಗುಡಿಸ್ಲು ಹಾಕೊಂಡಿದ್ದಾನೆ. ಇವತ್ ಒಂದು ಗುಡಿಸ್ಲು, ನಾಳೆ 10 ಗುಡಿಸ್ಲು, ನಾಡಿದ್ದು ಇಡೀ ಜಮೀನೇ ನಂದು ಅಂತ ಬಾವುಟ ಹಾರಿಸ್ತಾನೆ. ಆಗೇನ್ ಮಾಡ್ತೀರಾ? ಇದು ನಿಜಾನ? ಗುಡಿಸಲು ಹಾಕಿದ್ದಾನ? ನನ್ ಕಣ್ಣಾರೆ ನಾನೇ ನೋಡಿದ್ದೀನಿ. ತೋರ್ಸು, ಅವನಿಗೆ ತಕ್ಕ ಶಿಕ್ಷೆ ಮಾಡ್ತೀನಿ. ಯಾರೋ ಅದು ಗುಡಿಸ್ಲಲ್ಲಿ ಯಾರು ಒಳಗೆ ಹಿಂದೆ? ಯಜಮಾನ್ರು ಮುನಿಯಪ್ಪ. ಮುನಿಯಪ್ಪ ನೀನು? ಯಜಮಾನ್ರೆ ನೀನಾ ಈ ಗುಡಿಸ್ಲು ಹಾಕ್ದೆ? ಹೌದು ಯಜಮಾನ್ರೆ. ಅನ್ನ ಇಟ್ಟು ಮನೆಗೆ ಕನ್ನ ಹಾಕ್ತಾರನ್ನ ಮಾತು ಸರಿ ಹೋಯ್ತು. ಇಲ್ಲ ಯಜಮಾನ್ರೆ, ನನ್ನ ಸ್ವಭಾವ ಗೊತ್ತಿದ್ರು ಇಂಥ ತಪ್ಪ ಮಾಡೋದು? ತನಗೂ ಒಂದು ಸ್ವಂತ ಗುಡಿಸ್ಲಿರ್ಲಿ ಅಂತ ಹಾಕೊಂಡಿದ್ದಾನೆ. ಅಯ್ಯಯ್ಯೋ, ನಮ್ಮ ಜಮೀನಲ್ಲಿ ನನಗೂ ತಿಳಿದ ಹಾಗೆ ದೃಷ್ಟಿ ಬಟ್ಟಿಟ್ಟ ಹಾಗೆ ಈ ಗುಡಿಸಲನ್ನ ಯಾಕೆ ಹಾಕಿದೆ? ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರೆಲ್ಲ ಬೆಳಗ್ಗೆ ಸಂಜೆ ಪೂಜೆ ಮಾಡಬೇಕು, ಅದಕ್ಕೆ ಭಕ್ತರೆಲ್ಲ ಸೇರಿ ಭಜನೆ ಮಾಡೋಕ್ಕೆ ಈ ಗುಡಿಸಲು ಹಾಕಿದ್ದೀನಿ. ಓಹೋ, ಈ ಗುಡಿಸಲು ಹಾಕಿದ್ದಕ್ಕೆ ಒಂದು ಕಾರಣ ಹೇಳ್ತಾ ಇದ್ದಾನೆ. ಈ ಗುಡಿಸಲು ಹಾಕೋಕೆ ಅಪ್ಪಣೆ ಕೊಟ್ಟವ್ರು ಯಾರು? ಅದು ನನ್ನ ಅಪ್ಪಣೆ ಅನುಮತಿ ಇಲ್ಲದೆ ಯಾವುದು ನಡೀಕೂಡ್ದು ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ತಪ್ಪು ಮಾಡಿದವ್ರಿಗೆ ಯಾವ ಶಿಕ್ಷೆ ಅಂತಾನು ಗೊತ್ತು ತಾನೆ? ಅದು ಗೊತ್ತೈತೆ. ಅಂದ್ರೆ ಗೊತ್ತಿದ್ದು ತಪ್ಪು ಮಾಡಿದೆ. ನಾರಾಯಣ ಯಜಮಾನ್ರೆ, ನೀವು ಹೊಡಿಬಿಡಿ, ನಿಮ್ ಕೈ ಗಾಯ ಆಗುತ್ತೆ. ನಿಮ್ ಕೈ ಹುಣ್ಣಾದ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ. ಬೇಕಾದ್ರೆ ಅವರು ಕೋಲ್ಕೊಂಡಿರಿ, ಅವ್ರು ಹೊಡಿಲಿ, ಅವ್ರು ಹೊಡಿಲಿ ಯಜಮಾನ್ರೆ. ಯಜಮಾನ್ರೆ ಅಯ್ಯಪ್ಪ ನಮ್ಮಪ್ಪ. ಮುನಿಯಪ್ಪ ಅಮ್ಮವ್ರೇ, ಮುನಿಯಪ್ಪ ಹೇಳ್ಬೇಡ ಹೇಳ್ಬೇಡ, ಹಾಗೆ ಮಲ್ಕೋ. ಸ್ವಲ್ಪದ್ರಲ್ಲಿ ನಡಿಬಾರ್ದು ನಡೆದೋಯ್ತು, ನಿನ್ನ ಈ ಸ್ಥಿತಿಗೆ ನಾನೇ ಕಾರಣಲಾದೆ. ಇಲ್ಲ ಅಮ್ಮವ್ರೇ, ಸ್ವಾಮಿ ಪೂಜೆಗೆ ಜಾಗ ಇಲ್ಲ ಅಂತ ಕೇಳ್ಕೊಂಡಿದ್ದಕ್ಕೆ ಇಲ್ಲಿ ಗುಡಿಸಲು ಹಾಕು ಅಂತ ಅನುಮತಿ ಕೊಟ್ಟವಳೇ ನಾನು.
ಅದನ್ನ ಕೊನೆವರೆಗೂ ಅವ್ರ ಹತ್ರ ನೀನು ಹೇಳಲೇ ಇಲ್ವಲ್ಲಪ್ಪ. ಅಮ್ಮ ಅವರೇ, ಯಜಮಾನ್ರ ಮನಸ್ಸು ನಂಗೊತ್ತು. ಅವ್ರ ಕೋಪ ನಿಮ್ಮೇಲ್ ಬೀಳಬಾರದಲ್ಲವ್ರ. ನಿನ್ನ ಹೊಡೆದ್ಬಿಟ್ಟು ಅವ್ರು ಸಮಾಧಾನವಾಗಿ ಮಲ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀಯಾ? ದಿಟ್ಟವಾಗ್ಲು ಯಜಮಾನ್ರು ನಂದ್ಕೊಂಡವ್ರೆ ಅಂತ ನಂಗೆ ಗೊತ್ತು. ಆದ್ರೆ ಏನ್ ಮಾಡ್ಲಿ, ಎಲ್ಲನ ನಡೆ ಬಾರ. ಮುನಿಯಪ್ಪ, ಊಟ ತಂದಿದ್ದೀನಿ, ಔಷಧಿನೂ ಇದೆ, ಹಚ್ಕೊಪ್ಪ. ಆಯ್ತಮ್ಮ ಅವ್ರೇ, ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಾಕಿಲ್ಲ. ಬರ್ತೀನಪ್ಪ. ಅಟ್ಬಿದ್ದೆ ಯಜಮಾನ್ರೆ. ತಾವೇನೋ ಬರ ಕೇಳಿದ್ರಂತೆ. ಕೈ ನೋವು ಹೆಂಗೈತೆ? ಇದೆ ಇದೆ ಯಜಮಾನ್ರೆ. ಇಷ್ಟಕ್ಕೆಲ್ಲ ಈ ಪಾಪಿನೇ ಕಾರಣ, ದಯವಿಟ್ಟು ಕ್ಷಮಿಸ್ಬಿಡಿ. ಪಾಪನ ಒಬ್ಬರು ಮಾಡಿದ್ರೆ ಸರಿ, ಒಬ್ಬರ ಮೇಲೊಬ್ಬರು ಮಾಡ್ತಾನೆ ಇದ್ರೆ ಏನೇ ಆದರೂ ನನ್ನಾಗ ತೊಂದರೆ ಕೊಟ್ಟವನು ಯಾರೂ ಇಲ್ಲ ಯಜಮಾನ್ರೆ. ನೀನು ಎಳ್ಳಷ್ಟು ಮಾಡಿ ನೋಯಿಸಿರಬಹುದು, ಆದರೆ ಬೆಟ್ಟದಷ್ಟು ಮಾಡಿ ಮನಸ್ಸನ್ನೇ ಒಡೆದವರಿದ್ದಾರಲ್ಲ. ಹಂಗ ಯಾರ ಯಜಮಾನ್ರೆ? ಮನಸ್ಸನ್ನ ಮುರಿದೋನು ಹಿಂದೆ ಕತ್ತಲ್ಕೋಣಲ್ಲಿದ್ದಾನೆ. ಹೌದಾ? ನನ್ನ ಕೈ ಗಾಯವಾದರೆ ನಿನ್ನ ಮನಸ್ಸು ನೋಯುತ್ತೆ ಅಂತ ಹೇಳಿದೆಯಲ್ಲ, ಅದಕ್ಕೆ ಆ ಶಿಕ್ಷೆ ನಿನ್ನ ಕೈಯಲ್ಲಿ ಮಾಡಿಸೋಣ ಅಂತ. ಯಜಮಾನ್ರೆ ತಗೋ ತಗೋ. ಅಯ್ಯಪ್ಪ, ನಾನು ನಮ್ಮ ಯಜಮಾನ್ ರೆಡಿ ಆಳು, ಅವ್ರು ಹೇಳ್ದಂಗೆ ಮಾಡ್ತೀನಿ. ತಪ್ಪಿದ್ರೆ ನನ್ನ ಕ್ಷಮಿಸು ಅಯ್ಯಪ್ಪ, ನನ್ನ ಕ್ಷಮಿಸು. ಏನ್ ಯೋಚಿಸ್ತೀಯ ಮುನಿಯಪ್ಪ? ಏನಿಲ್ಲ ಯಜಮಾನ್ರೆ, ಏನಿಲ್ಲ ಏನಿಲ್ಲ. ಅಯ್ಯಪ್ಪ, ನೀನೇ ಕಾಪಾಡಬೇಕು. ಯಜಮಾನ್ರೆ, ನೀವ್ ಹೇಳ್ದಂಗೆನೆ ಹೊಡೆದು ಬಿಟ್ಟೆ. ನಿನ್ ಕೈ ಏನು ನೋವಾಗ್ಲಿಲ್ವಲ್ಲ ಮುನಿಯಪ್ಪ? ಯಜಮಾನ್ರೆ, ನೀವ ಯಜಮಾನ್ರೆ, ಯಜಮಾನ್ರೆ, ಅಯ್ಯೋ ಯಜಮಾನ್ರೆ, ಯಜಮಾನ್ರೆ, ಯಜಮಾನ್ರೆ. ಮುನಿಯಪ್ಪ, ನನಗೆ ಮೊದಲೇ ಹೇಳಿದ್ರೆ. ಮುನಿಯಪ್ಪ, ನನ್ನ ಮಾತು ಕೇಳು. ಯಜಮಾನ್ರೆ, ನಾನು ತಪ್ಪಾಡಿ ಯಜಮಾನ್ರೆ. ಅಯ್ಯೋ ಸಮಾಧಾನ ಮಾಡ್ಕೋ ಮುನಿಯಪ್ಪ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ನೀವೇನ್ ತಪ್ಪು ಮಾಡಿದ್ರೆ ಯಜಮಾನ್ರೆ? ತಪ್ಪೇ ಮಾಡ್ದವನ್ಗೆ ಶಿಕ್ಷೆ ಕೊಟ್ಟಿದ್ದು ದೊಡ್ಡ ತಪ್ಪು ಯಜಮಾನ್ರೆ. ಹೌದು ಮುನಿಯಪ್ಪ, ಹೌದು. ಗುಡಿಸಲು ನೀನಾಗೆ ಹಾಕ್ಲಿಲ್ಲ, ಲಕ್ಷ್ಮಿ ಅಪ್ಪಣೆ ಕೊಟ್ಟ ಮೇಲೆ ಹಾಕಿದೆ. ಯಜಮಾನಿನ ಸಿಕ್ಸ್ಬಾರ್ದು ಅಂತ ಹೇಳಿಬಿಟ್ಟು ಸತ್ಯನ ಮುಚ್ಚಿಟ್ಟೆ. ನಿನ್ನಂತ ನಿರಪರಾಧಿನ ಶಿಕ್ಷಿಸಿದ ನಾನು ಶಿಕ್ಷೆ ಗುರಿ ಆಗ್ಬೇಕು ತಾನೆ? ಯಜಮಾನ್ರೆ, ನನ್ನ ಕ್ಷಮಿಸಿಬಿಡಿ, ನನ್ನ ಕ್ಷಮಿಸಿಬಿಡಿ ಯಜಮಾನ್ರೆ, ನನ್ನ ಕ್ಷಮಿಸಿಬಿಡಿ, ನನ್ನ ಕ್ಷಮಿಸಿಬಿಡಿ. ಕ್ಷಮಿಸೋ ಅಂತ ತಪ್ಪು ನೀನೇನು ಮಾಡ್ಲಿಲ್ಲ ಮುನಿಯಪ್ಪ. ಕ್ಷಮೆ ಕೇಳಬೇಕಾದವನು ನಾನು. ನಾನು ಹೋಗು ಮನೆಯಪ್ಪ. ಹ್ಮ್
ಭವ, ಗೊತ್ತಾಯ್ತ ಹೊಸ ಸಮಾಚಾರ? ಏನದು ಹೊಸ ಸಮಾಚಾರ? ತಾಜಾ ವಿಷಯ, ನಮ್ ಜಮೀನಿನಲ್ಲಿ ನಿಮ್ ಜಮೀನಿನಲ್ಲಿ ಕೆಲವು ಕಡೆ ಪಚ್ಚೆ ಪೈರು ಬೆಳೆದು ನಿಂತಿದ್ರು, ಕುಯಿಲೆ ಮಾಡದೆ ಇರೋದು. ನಿನ್ ತಲೆ, ಇದಾ ಹೊಸ ಸಮಾಚಾರ? ಮುನಿಯಪ್ಪನಿಗೆಲ್ಲ ಹೇಳಿದ್ದೀನಿ, ಅವನ್ನೆಲ್ಲ ಏರ್ಪಾಡು ಮಾಡ್ತಾ ಇದ್ದಾನೆ. ಮುನಿಯಪ್ಪ 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 ಎಲ್ಲ ಕೆಲಸ ಅವನೇ ಮಾಡ್ಬೇಕಾ? ಕೂಲಿ ಆಳುಗಳು ಬೇರೆ ಒಂದು ದಾರ ಸಿಗಲ್ಲ. ಯಾರು ಹೇಳಿದ್ರು ನಿನಗೆ? ಅವರೇ ಹೇಳ್ತಿದ್ರು. ಅದೋ ಸಮಾಚಾರ? ಅಡ್ಬಿದ್ದೆ ಯಜಮಾನ್ರೆ. ಓ ಮುನಿಯಪ್ಪ, ಕಟಾವ್ ಮಾಡೋ ಕೂಲಿಗಳು ಬರೋಕೆ ಒಂದ್ ವಾರ ಆಗತ್ತಂತಲ್ಲ? ಹೌದು ಯಜಮಾನ್ರೆ, ಅದನ್ನೇ ಹೇಳೋಗವ ಅಂತ ಬಂದೆ. ಸರಿ ಸರಿ, ಅಲ್ಲಿವರೆಗೂ ಬೇರೆ ಕೆಲಸಗಳು ನೋಡ್ಕೊ. ಯಜಮಾನ್ರೆ. ಏನು? ಶಬರಿಮಲೆಗೆ ಹೋಗೋಕೆ ಮಾಲೆ ಹಾಕೊಂಡಿದ್ದೀನಿ. ಅದು ಗೊತ್ತಿರೋ ವಿಷಯ ತಾನೇ? ಮಕರದ ಜ್ಯೋತಿ ನೋಡ್ಬೇಕು ಅಂತ ಬೋದಿನದ ಆಸೆ ನಂಗೆ. ಬೇಡ ಅಂದವ್ರು ಯಾರು ನೋಡು, ಇಲ್ಲಿನ ಸ್ವಾಮಿಗಳಿಗೆಲ್ಲ ನಾನೇ ಗುರುಸ್ವಾಮಿ. ತುಂಬಾ ಸಂತೋಷ. ಅದಕ್ಕೆ ನಾನೇನ್ ಮಾಡ್ಬೇಕು? ನಾಳಿದ್ದೆ ಹೋಗ್ಬೇಕು. ಧಾರಾಳವಾಗಿ ಹೋಗ್ಬಿಟ್ ಬಾ. ಆಯ್ತು ಯಜಮಾನ್ರೆ, ಬಹು ಸಂತೋಷ ಬಹು ಸಂತೋಷ. ಮುನಿಯಪ್ಪ, ಯಜಮಾನ್ರೆ, ಈ ಜಮೀನಿನ ಜವಾಬ್ದಾರಿನೆಲ್ಲ ಯಾರ ಹತ್ರ ಒಪ್ಸಿದ್ದೀನಿ? ನಂತವ. ಹೊಲದ ಕೊಯ್ಲಿನ ಜವಾಬ್ದಾರಿ ಯಾರ್ದು? ಅದು ನಂದೆ. ಅಂದ್ಮೇಲೆ ಅದೆಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕಲ್ಲ ಯಜಮಾನ್ರೆ. ಅದು ಮುಗಿಬೇಕಾದ್ರೆ 10-15 ದಿನಗಳಾಯ್ತದೆ. ಅದು ನಿನಗೆ ಗೊತ್ತಿದೆಯಲ್ಲ, ಅದಕ್ಕೆ ಹೊತ್ತ ಜವಾಬ್ದಾರಿನ ಮುಗಿಸ್ಬಿಟ್ಟು ಹೋಗು ಅಂದೆ. ಅಷ್ಟರಾಗೆ ಮಕರ ಜ್ಯೋತಿ ನೋಡೋ ಭಾಗ್ಯ ಸಿಗಾಕಿಲ್ವಲ್ಲ? ಇಲ್ಲಿ ಕೆಲಸ ತಡವಾದ್ರೆ ಧಾನ್ಯಲಕ್ಷ್ಮಿ ಭಾಗ್ಯ ಸಿಕ್ಕೋ ಅಲ್ವಲ್ಲ? ಇದು ಸ್ವಾಮಿ ಕಾರ್ಯ. ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯನೂ ಆಗ್ಬೇಕಲ್ಲ ಯಜಮಾನ್ರೆ. ಮುನಿಯಪ್ಪ, ನಂದು ಒಂದೇ ಮಾತು, ಒಪ್ಕೊಂಡು ಕೆಲಸ ಮುಗಿಸ್ಬಿಟ್ಟು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು. ಯಜಮಾನ್ರೆ. ಸ್ವಾಮಿಗಳೇ, ನನಗಂತೂ ಶಬರಿಮಲೆಗೆ ಹೋಗೋ ಕಪ್ಪಣೆ ಸಿಗಲಿಲ್ಲ, ನೀವೆಲ್ಲ ಹೋಗಿ ಬನ್ನಿ. ಸ್ವಾಮಿ, ನೀವಿಲ್ದೇ ನಾವು ಹೋಗೋಕೆ ಹೆಂಗೆ ಸಾಧ್ಯ? ಅಯ್ಯಪ್ಪನ ಮಾಲೆ ಹಾಕಿದ್ಮೇಲೆ ತೆಗೆಯಂಗಿಲ್ಲ. ಈ ವರ್ಷ ಹೋಗ್ಲಿಲ್ಲ ಅಂದರೆ ಇನ್ನೊಂದು ವರ್ಷನೂ ಹೋಗಂಗಿಲ್ಲ. ನೀವೇನು ತೀರ್ಮಾನ ಕೊಡ್ತೀರೋ ಅದರಂತೆ ನಾವು ನಡ್ಕೊಳ್ತೀವಿ ಸ್ವಾಮಿ. ಎಲ್ಲ ಆ ಅಯ್ಯಪ್ಪನೇ ನಮ್ಗೆ ದಾರಿ ತೋರಿಸ್ಬೇಕು. ಸ್ವಾಮಿಯೇ ಶರಣಮಯ್ಯಪ್ಪ. ಏನ್ ತಾಯಿ? ನನ್ನ ಮಗಿಗೆ ಅದೇನೋ ದೊಡ್ಡ ಆಪರೇಷನ್ ಅಂತೆ, ಪ್ಯಾಟೆ ಕರ್ಕೊಂಡು ಹೋಯ್ತೀವಿ. ಹಂಗ ನನ್ ವಾಸಿ ಆಗ್ಲಿ ಅಂತ ಅಯ್ಯಪ್ಪನ ಬೇಡ್ಕೋತ್ಯಾ? ಆಯ್ತು ಮಗ, ಆಯ್ತು, ಖಂಡಿತ ಬೇಡ್ಕೋತೀನಿ. ನಿನ್ನ ಸರ್ವರೋಗ ನಿವಾರಣ ಧನ್ವಂತರ ಮೂರ್ತಿ ಅಂತ ಕರೀತಾರೆ. ನಿನ್ನ ಬೇಡ್ಕೊಳ್ಳೋ ಭಕ್ತರಿಗೋಸ್ಕರನಾದ್ರೂ ನಿನ್ನ ದರ್ಶನ ನನಗೆ ಕರುಣಿಸು ನನ್ನ ಅಯ್ಯಪ್ಪ. ಅಯ್ಯಪ್ಪ ನಿನ್ನಯ ಚಿನ್ಮಯ ಸನ್ನಿಧಿ ಕಾಣುವೆನೆಂತಪ್ಪ ಹೇಳಪ್ಪ. 18 ಪಡಿಮುಟ್ಟಿ ಸೇವೆಯ ಕೊಡುವೆನೆ ನನ್ನಪ್ಪ. ಅಯ್ಯಪ್ಪ ನಿನ್ನಯ ಚಿನ್ಮಯ ಸನ್ನಿಧಿ ಕಾಣುವೆನೆಂತಪ್ಪ ಹೇಳಪ್ಪ. ಮುಟ್ಟಿ ಸೇವೆಯ ಕೊಡುವೆನೆ ನನ್ನಪ್ಪ. ಕನಕನಂತೆ ಕಾದು ನಿಂತೆ ಮುಂದೆ ದಾರಿ ತೋರದಂತೆ ದಾಸರಲ್ಲಿ ದಾಸ ನಾನು ನನ್ನ ಕಾಯಬೇಕು ನೀನು. ಸರ್ವವು ಶಾಸ್ತಮಯ ಶರಣೆನೆ ಇಲ್ಲ ಭಯ. ಸರ್ವವು ಶಾಸ್ತಮಯ ಶರಣೆನೆ ಇಲ್ಲ ಭಯ. Thank you.
ಜ್ಞಾನವು ಮೌನವು ಎಲ್ಲವು ನಿನ್ನಡಿ ದರ್ಶನಕ್ಕೆ, ಉಳಿವುದು ಅಳಿವುದು ಉಸಿರುಡನಿರುವುದು ಇರುಮುಡಿ ತರುವುದಕ್ಕೆ, ಬಾಡುವ ಪೈರನು ಕಾಯುವ ದಯಮಳೆ ಅಯ್ಯಪ್ಪ ದರ್ಶನವೇ ಅಯ್ಯಪ್ಪ 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 ಅಯ್ಯಪ್ಪ. ನಿನ್ನಯ ಚಿನ್ಮಯ ಸನ್ನಿಧಿ ಕಾಣುವೆನೆಂತಪ್ಪ ಹೇಳಪ್ಪ. ಹದಿನೆಂಟು ಪಡಿಮುಟ್ಟಿ ಸೇವೆಯ ಕೊಡುವೆನೆ ನನ್ನಪ್ಪ. ಸಾಧನ ಅನುಪಮ ಸುಂದರ ಅಂದದ ಚಂದಿರ ನಗುತಿಹ ಮಣಿಕಂಠ, ಆಡಲು ಹಾಡಲು ಪಂಪೆಯ ಕಾಣಲು ವರವನು ನೀ ತರುವೇ, ನಿನ್ನಡಿ ದರ್ಶನ ಪಾಪ ವಿಮೋಚನ ಪುಣ್ಯ ಸುದರ್ಶನವೇ ಅಯ್ಯಪ್ಪ 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 ಅಯ್ಯಪ್ಪ. ನಿನ್ನಯ ಚಿನ್ಮಯ ಸನ್ನಿಧಿ ಕಾಣುವೆ ನೆಂತಪ್ಪ ಹದಿನೆಂಟು ಪಡಿಮುಟ್ಟಿ ಸೇವೆಯ ಕೊಡುವೆನೆ ನನ್ನಪ್ಪ. ಯಜಮಾನ್ರು ಯಜಮಾನ್ರೆ. ಏನ್ ಮುನಿಯಪ್ಪ? ತಾವು ತಾವು ಇಲ್ಲಿ? ನಾನೇ. ಯಾಕೆ ಆಶ್ಚರ್ಯವಾಗಿದೆಯಾ? ನನ್ನ ಕಣ್ಣನ್ನ ನಾನೇ ನಂಬಕಾಯ್ತಾ ಇಲ್ಲ. ನಂಬಿದರೆ ನಡೆದೇ ಇರೋದು ಯಾವುದೂ ಇಲ್ಲ. ಆ ನಂಬಿಕೆನೇ ನನ್ನನ್ನು ಕರ್ಕೊಂಬಂದು ನಿನ್ನ ಎದುರಿಗೆ ನಿಲ್ಲಿಸಿರೋದು. ಯಜಮಾನ್ರೇ ಯಜಮಾನ್ರೇ. ಯಾಕೆ ದರ್ಪದಿಂದ ಮಾತಾಡದೆ ದಯೆ ತೋರಿಸಿ ಮಾತಾಡ್ತಾ ಇದ್ದೀನಿ ಅಂತಲೇ? ಅವನೇ ಬೇರೆ ನಾನೇ ಬೇರೆ. ಹಾ, ಹಾಗೆ ಅಂದ್ಕೊಂಡ್ರೆ ಆಯ್ತು. ಶಬರಿಮಲೆಗೆ ಹೋಗೋದು ಹೇಗ್ ಸಾಧ್ಯ ಅಂತ ಯೋಚಿಸ್ತಿದ್ದೆ ಅಲ್ಲ. ನಿನ್ನ ಚಿಂತೆ ನಿವಾರಿಸೋಕೆ ಅಂತಲೇ ನಾನು ಬಂದಿದ್ದೀನಿ. ನಿನ್ನಂಥ ನಿಜವಾದ ಭಕ್ತನ್ನ ತಡೆಯೋದಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಯ್ಯಯ್ಯೋ, ನಿಮ್ಮನ್ನ ನಿಮ್ಮನ್ನ ತಿಳ್ಕೊಳಕ್ಕೆ ಆಯ್ತಾ ಇಲ್ವಲ್ಲ ಯಜಮಾನ್ರೇ. ನನ್ನನ್ನು ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇದು ಸೃಷ್ಟಿ ರಹಸ್ಯ. ಸರ್ವವನ್ನು ತ್ಯಾಗ ಮಾಡೋ ಮನಸ್ಸಿರೋವನಿಗೆ ಮಾತ್ರ ಸಾಧ್ಯ. ಯಜಮಾನ್ರೇ ಯಜಮಾನ್ರೇ, ನೀವು ಸಾಧಾರಣ ಮನಸ್ಸಲ್ಲ, ದೇವರು ದೇವರು ಯಜಮಾನ್ರೇ ದೇವರು ದೇವರು. ಕೆಲವು ಸಂದರ್ಭಗಳಲ್ಲಿ ಭಾವಪೂರ್ಣವಾಗಿ ಹೇಳೋ ಮಾತು ಸತ್ಯವಾಗತ್ತೆ. ಯಜಮಾನ್ರೇ, ನಾನು ಬಂದು ಕೂಡಲೇ ಕೊಯ್ಲು ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಹಾ ಹಾ ಹಾ, ಆ ಚಿಂತೆ ನಿನಗೆ ಬೇಡ, ಅದಕ್ಕೆ ನಾನಿದ್ದೀನಿ. ಅಂದ್ರೆ ನಾನು ಸಾವಕಾಶ ಮಾಡದೆ ಸ್ವಾಮಿಗಳನ್ನ ಕರ್ಕೊಂಡು ಕೂಡಲೇ ಹೊರಡು ಅಂದೆ. ಆಯ್ತು ಯಜಮಾನ್ರೆ ಆಯ್ತು. ತಗೋ ಈ ಹಣ ಇಟ್ಕೋ, ಸ್ವಾಮಿ ಅನುಗ್ರಹ ನಿನಗೆ ಯಾವಾಗಲೂ ಇರುತ್ತೆ. ಯಜಮಾನ್ರೆ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ನನ್ನ ತಂದೆ. ಚಿಕ್ಕ ಯಜಮಾನ್ರೆ, ಮುನಿಯಪ್ಪನ ವಿಷಯದಾಗೆ ನಿಮ್ಗಿನ್ನೂ ಕೋಪ ಹಿಡಿದಿಲ್ಲ ಅಂತ ಕಾಣುತ್ತೆ. ಅದು ಹೇಗೋ ಇಳಿಯುತ್ತೆ. ಆ ಗುಡಿಸಲು ಗುಟ್ಟನ್ನ ರಟ್ ಮಾಡಿದಾಗ ಭಾವನ ಕೈನಲ್ಲಿ ದನ ಬಡ್ದಂಗೆ ಬಡಿಸಿದ್ನಲ್ಲ, ಹಾಗೆ ಇನ್ನೊಂದು ಅವಕಾಶ ಸಿಗಲಿ, ಅವನು ಈ ಊರೇ ಬಿಟ್ಟು ಓಡೋ ಹಾಗೆ ಮಾಡ್ತೀನಿ ಗೊತ್ತಾ? ಅದು ಸರಿ. ಅಲ್ನೋಡಿ ಚಿಕ್ಕ ಯಜಮಾನ್ರೆ, ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿಯೇ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿಯೇ ಸ್ವಾಮಿ
ಅಲ್ಲ, ಜಮೀನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗು ಅಂತ ಭಾವ ಕಟ್ಟಪ್ಪನೆ ಮಾಡಿದ್ರು, ಇವನ್ ಹಾಗೆ ಹೋಗ್ತಾ ಇದ್ದಾನಲ್ಲ. ನಾನು ಹೇಳಿಲ್ವಾ ದೊಡ್ಡ ಯಜಮಾನ್ ರೂಲಿಸು ಅವನ ಮೇಲೆ ನಡೆಯಲ್ಲ ಅಂತ? ಚಿಕ್ಕ, ಈಗ ಇನ್ನೊಂದು ಅವಕಾಶ ಸಿಕ್ಕಿದೆ. ಈ ನಾರಾಯಣನ ಕರಾಮ ತೋರಿಸ್ತೀನಿ, ಬಾ ನಡೀರಿ. ಸಾಧ್ಯವಿಲ್ಲ, ಸಾಧ್ಯವೇ ಇಲ್ಲ. ಮುನಿಯಪ್ಪ ಸತ್ಯಸಂಧ, ಸತ್ಯಕ್ಕೆ ಕಟ್ಟುಬಿದ್ದವನು. ಅಯ್ಯಪ್ಪನ ಕಟ್ಟುಬಿದ್ದವನು ನೀ. ಇಲ್ದಿದ್ರೆ ನಿಮ್ಮ ಮಾತನ್ನ ಗಾಳಿಗೆ ತೂರಿ ಹೀಗೆ ಹೋಗ್ತಿದ್ನ? ನಾರಾಯಣ ಗುಡಿಸ್ಲು ಹಾಕಿದ್ದಕ್ಕೆ ಏಟು ಬಿಗಿದ್ರಿ? ತಮ್ಮ ಕಟ್ಟಪ್ಪನೇನ ಕಾಲಲ್ಲಿ ತುಳಿದು ಹೋಗಿದ್ದಕ್ಕೆ ಏನು ಶಿಕ್ಷೆ ಕೊಡ್ತೀರಿ ಭಾವ? ನಾರಾಯಣ ನಾನು ಹೇಳೋದು ನಿಜ ಅಲ್ಲ ಅಂತ ತಾವು ಭಾವಿಸಿರಬಹುದು, ಅದು ನಿಜವಾಗಿದ್ರೆ ಅಪರಾಧಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆದ್ರೆ ಆ ಶಿಕ್ಷೆ ಕೇವಲ ಬೆತ್ತದ ಏಟಾಗಿರಬಾರ್ದು ಅಂತ ನಾನು ಹೇಳ್ತೀನಿ. ಮತ್ತೆ ಇನ್ನೇನು ಅವನ ಪ್ರಾಣ ತೆಗಿಬೇಕು? ಅವನ ಊರೇ ಬಿಟ್ಟು ಅಟ್ಟಬೇಕು. ಸರಿ ಆಗಬಹುದು. ಒಂದು ವೇಳೆ ನೀನು ಹೇಳಿದ ಮಾತು ಸುಳ್ಳಾದ್ರೆ ನೀನು ಊರು ಬಿಟ್ಟು ಹೋಗಬೇಕಷ್ಟೇ. ಬಾ ನನ್ನ ಜೊತೆ. ಮುನಿಯಪ್ಪ, 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 ನೀವು ಕರೆದ್ರೆ ಬರೋಕೆ ಅವನಿದ್ರು ತಾನೆ. ಮುನಿಯಪ್ಪ. ಯಜಮಾನ್ರೇ, ಇಲ್ಲಿ ಸ್ವಲ್ಪ ಅಡಚಣೆ ಇದೆ, ಅದನ್ನು ಕಿತ್ತಾಕಿ ನೀರು ಸಲೀಸಾಗಿ ಹೋಗೋಕೆ ಮಾಡ್ತಿದ್ದೀನಿ. ಒಳ್ಳೆ ಕೆಲಸ ಮಾಡಿದೆ. ಯಜಮಾನ್ರೇ, ಬೆಳೆ ಎಲ್ಲ ಬಹಳ ಚೆನ್ನಾಗಿದೆ. ಕುಯ್ಲು ಕುಯ್ಯೋಕೆ ಬಲು ಬೇಗ ಬಂದ್ಬಿಡುತ್ತೆ. ಯಾವಾಗಲೂ ಕುಯ್ದ ಮೇಲೆ ಬಡಿತೀವಿ, ಈಗ ಕುಯ್ಯೋಕೆ ಮೊದಲೇ ಬಡಿಬೇಕಾಗಿದೆ. ನೀವು ಹೇಳಿದ್ದು ಅರ್ಥ ಆಗಲಿಲ್ಲ. ಅರ್ಥ ಆಗಬೇಕಾದವ್ರಿಗೆ ಅರ್ಥ ಆದರೆ ಸಾಕು. ನಾರಾಯಣ ಭಾವ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಭಾವ. ಅಲ್ಲ ಬೇಡ ಇನ್ನೊಬ್ಬರು ತಪ್ಪು ಹುಡುಕೋನ್ಗೆ ತನ್ನ ತಪ್ಪು ತಿಳಿಯೋಲ್ಲ. ಎಲ್ಲರೂ ತಮ್ಮ ತಪ್ಪನ್ನು ತಾವು ತಿಳ್ಕೊಂಡ್ಬಿಟ್ರೆ ಲೋಕದಲ್ಲಿ ತಪ್ಪೇ ನಡೆಯೋಲ್ಲ. ಸರಿಯಾದ ಮಾತು ಹೇಳಿದೆ ಮುನಿಯಪ್ಪ. ಕೆಲಸ ಮಾಡು, ಕೆಲಸ ಮಾಡು. ಹಾ ಮುನಿಯಪ್ಪ, 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 ಇಲ್ಲಿ ಇಲ್ಲಿದ್ದೀನಿ ಯಜಮಾನ್ರೇ. ನೀನು ಅಲ್ಲಿ ಏನಿಲ್ಲ ಮುನಿಯಪ್ಪ, ನಿನ್ನ ಕೆಲಸ ನೋಡ್ಕೋ, ನೋಡ್ಕೋ. ಯಜಮಾನ್ರೇ. ಅಮ್ಮ ಅವರೇ. ಯಾರು? ಮುನಿಯಪ್ಪನಾ? ಮುನಿಯಪ್ಪ, ನಾನೇ ಮುನಿಯಪ್ಪ. ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲೇ ನಿಮ್ ಪೂಜೆಯಲ್ಲಿ ನಾನೇ ಇಲ್ವಲ್ಲ? ತಮಾಷೆ ಮಾಡ್ತಾ ಇದ್ದೀಯಾ? ನೀನಿಲ್ಲೇ ಇದ್ದೀಯಲ್ಲ. ಹೌದೌದು, ನಾನ್ ಹೇಳಿದ್ದು ಅಯ್ಯಪ್ಪನ ಪಟ ಇಲ್ಲ ಅಂತ. ಅಯ್ಯಪ್ಪನ ಭಕ್ತ ನೀನೇ ಇರೋವಾಗ ಪಟ ಯಾಕಪ್ಪ? ಅದು ಸರಿ ಅಮ್ಮ ಅವ್ರೆ, ನೀವು ಪೂಜೆ ಮಾಡಿದ ಫಲ ಸಿಕ್ಬಿಡ್ತು. ಏನ್ ಮುನಿಯಪ್ಪ? ಇವತ್ತು ಕೊಯ್ಲು ಶುರು ಮಾಡ್ಕೊಂಡ್ವಿ, ಅದ್ರ ಮೊದಲ್ತೇನೆ ತಗೊಳ್ಳಿ. ಏನಪ್ಪ ಕುಯಿಲಿಗೆ ಬಾಕಿಯವರೆಲ್ಲ ಮುಂದಿನ ವಾರ ಬರ್ತಾರಂದೆ, ಈಗ ನೀನು? ಓ ಅದ, ನಾನೊಬ್ರೆ ಶುರು ಮಾಡ್ಕೊಂಬಿಟ್ಟೆ ಅಮ್ಮ ಅವರೇ. ಗೊತ್ತಾಯ್ತಪ್ಪ, ಹೇಗಾದ್ರೂ ಮಾಡಿ ಶಬರಿಮಲೆ ಮಕರ ಜ್ಯೋತಿಗೆ ಹೋಗ್ಬಿಡ್ಬೇಕು ಅಂತ ಶುರು ಮಾಡಿಬಿಟ್ಟಿದ್ಯಾ? ನಿನ್ ಬಗ್ಗೆ ಯೋಚನೆ ಮಾಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕಮ್ಮ ಅವರೇ? ಇರೋದು ಒಂದೆರಡು ದಿನ, ಇವತ್ ಕುಯಿಲ್ ಕೊಯ್ಯೋಕ್ ಶುರು ಮಾಡಿದ್ರು ಹತ್ತದಿನೈದು ದಿನ ಬೇಕಾಗುತ್ತೆ. ನೀನೊಬ್ನೇ ಕುಯ್ಯೋಕ್ ನಿಂತಿದ್ದೀಯಲ್ಲ, ಇದಾಗೋ ಕೆಲ್ಸನಾ? ಕರ್ತವ್ಯದಲ್ಲಿ ಗಮನ ಇಟ್ಟು ಕೆಲಸ ಮಾಡಿದ್ರೆ ಗೆಲುವು ಅವನ ಕೈಯಲ್ಲೇ ಇರುತ್ತೆ ಅಮ್ಮ ಅವರೇ. ನಿನ್ನ ನಂಬಿಕೆ ನೆರವೇರ್ಲಿ ಅಂತ ಆ ಅಯ್ಯಪ್ಪ ಸ್ವಾಮಿನ ಪ್ರಾರ್ಥಿಸ್ತೀನಿ. ಅಷ್ಟೇ ತಾನೇ, ಯೋಚನೆ ಮಾಡಬೇಡಿ. ಆ ಮುನಿಯಪ್ಪನೇ ಕೊಯ್ಲು ಕೊಯ್ತಾನೋ, ಈ ಅಯ್ಯಪ್ಪನೇ ಕೊಯ್ತಾನೋ, ಏನಂದೇ
ಈ ಅಯ್ಯಪ್ಪ ಅಂದೆ ಅಮ್ಮ ಅವರೇ. ಭೂಮಿ ತನ್ನ ಬೆಳೆಯ ತಿಂದು ಬಾಳುವುದೇನು, ಕೂಲಿ ತನ್ನ ಸ್ವಂತಕ್ಕಾಗಿ ಮಾಡುವುದೇನು, ಕೀಲುಗೊಂಬೆಯಂತೆ ನಾವು ಆಡುತ್ತಿರುವೆವು. ಮುಳ್ಳು ಬಿತ್ತೆ ಒಳ್ಳೆ ಬೆಳೆ ಎಂದು ಬರಲ್ಲ, ಬೇವು ಬಿತ್ತೆ ಮಾವು ಫಲ ಎಂದು ಬಿಡಲ್ಲ. ಮುಳ್ಳು ಬಿತ್ತೆ ಒಳ್ಳೆ ಬೆಳೆ ಎಂದು ಬರಲ್ಲ, ಬೇವು ಬಿತ್ತೆ ಮಾವು ಫಲ ಎಂದು ಬಿಡಲ್ಲ. ಬಗ್ಗಿ ದುಡಿಯ ಸುಗ್ಗಿಯಲ್ಲಿ ಹಿಗ್ಗು ತಪ್ಪಲ್ಲ, ಬಗ್ಗಿ ದುಡಿಯ ಸುಗ್ಗಿಯಲ್ಲಿ ಹಿಗ್ಗು ತಪ್ಪಲ್ಲ. ಕ್ಷಾಮದ ಭೀತಿ ಇರೋ ರೈತ ಉಳ್ಳಲ್ಲ, ಕ್ಷಾಮದ ಭೀತಿ ಇರೋ ರೈತ ಉಳ್ಳಲ್ಲ. ಜ್ಞಾನ ಜೀವ ಬೀಜವನ್ನು ಹುಟ್ಟಿ ಬಿಟ್ಟಾಗ ಆ ದೈವವೇ ಬರುವ ನಿನ್ನ ಜೊತೆಯಲ್ಲಿ ಬೇಗ. ಜ್ಞಾನ ಜೀವ ಬೀಜವನ್ನು ಹುಟ್ಟಿ ಬಿಟ್ಟಾಗ ಆ ದೈವವೇ ಬರುವ ನಿನ್ನ ಜೊತೆಯಲ್ಲಿ ಬೇಗ. ಮುಳ್ಳು ಬಿತ್ತೆ ಒಳ್ಳೆ ಬೆಳೆ ಎಂದು ಬರಲ್ಲ, ಬೇವು ಬಿತ್ತೆ ಮಾವು ಫಲ ಎಂದು ಬಿಡಲ್ಲ. ಪ್ರತ್ಯಕ್ಷವಾಗಿ ದೈವ ನಮ್ಮ ಎದುರು ನಿಲ್ಲಲ್ಲ, ಕರ್ತವ್ಯ ದೈವ ಪೂಜೆಯಲ್ಲಿ ಅವನಿಹನಲ್ಲ. ಪ್ರತ್ಯಕ್ಷವಾಗಿ ದೈವ ನಮ್ಮ ಎದುರು ನಿಲ್ಲಲ್ಲ, ಕರ್ತವ್ಯ ದೈವ ಪೂಜೆಯಲ್ಲಿ ಅವನಿಹನಲ್ಲ. ಕಾಣದ ಕೈ ನಡೆಸುವುದು ಜಗವಿದನೆಲ್ಲ, ಕಾಣದ ಕೈ ನಡೆಸುವುದು ಜಗವಿದನೆಲ್ಲ. ನೆರಳಾಗಿ ಬರುತ್ತಿಹನು ಬಲ್ಲವನೇ ಬಲ್ಲ, ನೆರಳಾಗಿ ಬರುತ್ತಿಹನು ಬಲ್ಲವನೇ ಬಲ್ಲ. ಜ್ಞಾನ ಜೀವ ಬೀಜವನ್ನು ಹುಟ್ಟಿ ಬಿಟ್ಟಾಗ ಆ ದೈವವೇ ಬರುವ ನಿನ್ನ ಜೊತೆಯಲ್ಲಿ ಬೇಗ. ಮುಳ್ಳು ಬಿತ್ತೆ ಒಳ್ಳೆ ಬೆಳೆ ಎಂದು ಬರಲ್ಲ, ಬೇವು ಬಿತ್ತೆ ಮಾವು ಫಲ ಎಂದು ಬಿಡಲ್ಲ. ಜೀವ ಬೀಜವನ್ನು ಹುಟ್ಟಿ ಬಿಟ್ಟಾಗ ಆ ದೈವವೇ ಬರುವ ನಿನ್ನ ಜೊತೆಯಲ್ಲಿ ಬೇಗ. ಮುಳ್ಳು ಬಿತ್ತೆ ಒಳ್ಳೆ ಬೆಳೆ ಎಂದು ಬರಲ್ಲ, ಬೇವು ಬಿತ್ತೆ ಮಾವು ಫಲ ಎಂದು ಬಿಡಲ್ಲ. ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ಯಾಕೋ ಇಷ್ಟು ಗಾಬರಿ? ಕುಯಿಲ್ ಕೆಲಸ, ಕಣದ ಕೆಲಸ ಎಲ್ಲ ಮುನಿಯಪ್ಪ ಒಬ್ನೇ ಮುಗಿಸ್ಬಿಟ್ಟವನೆ. ಒಬ್ಬನೇ ಇಷ್ಟು ಬೇಗ ಮುಗಿಸ್ಬಿಟ್ನ? ನಡಿ ನೋಡೋಣ.
ಆಶ್ಚರ್ಯ ಆಶ್ಚರ್ಯ. ಲಕ್ಷ್ಮ ನೋಡಿದ್ಯಾ, ಇದು ಒಬ್ಬ ವ್ಯಕ್ತಿ ಒಂದ್ ಎರಡು ದಿವಸದಲ್ಲಿ ಮಾಡುವಂತ ಕೆಲಸನಾ? ಇಲ್ಲ ಅಂದ್ರೆ, ಖಂಡಿತವಾಗಿಯೂ ಇಲ್ಲ ಅಂದ್ರೆ. ಇಲ್ಲ, ಇದೊಂದು ಪವಾಡವೇ ಸರಿ. ಹೌದು, ಮುನಿಯಪ್ಪ 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 ಇಲ್ಲಿ ಮುನಿಯಪ್ಪ ಇಲ್ಲಿ ಅಲ್ಲಿ ಅಲ್ಲಿ ಹೋಗ್ತಾ ಇದ್ದಾನೆ. ಮುನಿಯಪ್ಪ 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 ಮುನಿಯಪ್ಪ. ಮುನಿಯಪ್ಪ 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 ನಿಂತ್ಕೋ ಮುನಿಯಪ್ಪ 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 ಮುನಿಯಪ್ಪ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪ. ಯಜಮಾನ್ರು ಮುನಿಯಪ್ಪ ನೀನು ಅಲ್ಲ ಮುನಿಯಪ್ಪ ಯಜಮಾನ್ರೇ ಮುನಿಯಪ್ಪ ಯಜಮಾನ್ರೇ ನಿಮ್ ದಯದಿಂದ ಮಕರ ಜ್ಯೋತಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟೆ. ಜ್ಯೋತಿ ನನ್ನ ದಯದಿಂದ ಜ್ಯೋತಿ ದರ್ಶನನ? ಹೌದು ಯಜಮಾನ್ರೇ, ನೀವೇ ಬಂದು ನಂಗೆ ದುಡ್ಡು ಕೊಟ್ಟು ಶಬರಿಮಲೆಗೆ ಹೋಗ್ಬಿಟ್ವಾ ಅಂತ ಹೇಳಿ ಕಳಿಸ್ಲಿಲ್ವಾ? ಏನು, ನಾನು ಬಂದು ದುಡ್ಡು ಕೊಟ್ಟು ನಿನ್ನ ಬೆಟ್ಟಕ್ಕೆ ಕಳಿಸಿದ್ನ? ಹೌದು ಯಜಮಾನ್ರೇ. ಹಾಗಿದ್ರೆ ಹಾಗಿದ್ರೆ ಇಷ್ಟು ದಿವಸ ನಮ್ಮ ಜಮೀನಿನಲ್ಲಿ ಕುಯಿಲ್ ಕೆಲಸ ಮಾಡಿ ಕಣದ ಕೆಲಸ ಎಲ್ಲ ಮುಗಿಸಿ ದವಸ ಧಾನ್ಯಗಳನ್ನೆಲ್ಲ ಮೂಟೆಯಲ್ಲಿ ತುಂಬಿಟ್ಟವರು ಯಾರು ಮುನಿಯಪ್ಪ ಯಾರು? ಏನ್ ಹೇಳ್ತಾ ಇದ್ದೀರಿ ಯಜಮಾನ್ರೇ? ಅಯ್ಯಪ್ಪ ಯಜಮಾನ್ರೇ, ಕುಯಿಲ್ ಕೆಲಸ ಎಲ್ಲ ಮುಗಿದೋಯ್ತಾ? ಕಣದ ಕೆಲಸ ಮುಗಿದೋಯ್ತಾ? ಯಜಮಾನ್ರೇ ನಾನು ಜ್ಯೋತಿ ದರ್ಶನಕ್ಕೆ ಎಲ್ಲಿ ಬರಲ್ವ ಅಂತ ಅಯ್ಯಪ್ಪನೇ ನಿಮ್ಮ ರೂಪದಾಗ ಬಂದು ನಂಗೆ ದುಡ್ಡು ಕೊಟ್ಟು ಬೆಟ್ಟಕ್ಕೆ ಕರೆಸ್ಕೊಂಡು ದರ್ಶನ ಕೊಟ್ಬಿಟ್ಟ. ಅಯ್ಯಪ್ಪ ಮಣಿಕಂಠ ಎಲ್ಲ ನಿನ್ನ ಮಹಿಮೆ ತಂದೆ ನಿನ್ನ ಮಹಿಮೆ. ಅಯ್ಯಪ್ಪ ಅಯ್ಯಪ್ಪ ಅಂದ್ರೆ ನೀನು ಜಮೀನ್ ಕೆಲಸ ಮುಗಿಸಿ ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ದಕ್ಕೆ ನಿನ್ನ ರೂಪದಲ್ಲಿ ಬಂದು ಜಮೀನ್ ಕೆಲಸ ಮಾಡಿ ನಮ್ಮ ಮನೆ ಕೆಲಸದಾಳಾಗಿದ್ದವನು ಅಯ್ಯಪ್ಪನ? ಅಯ್ಯಪ್ಪ ಹೌದು ಅಂದ್ರೆ ಇನ್ಯಾರು ನಿಮ್ಮ ರೂಪದಲ್ಲಿ ಬಂದು ಮುನಿಯಪ್ಪನ ಬೆಟ್ಟಕ್ಕೆ ಕಳಿಸ್ತವನು ಅಯ್ಯಪ್ಪನೇ, ನಮ್ಮ ಜಮೀನ್ ಕೆಲಸ ಎಲ್ಲ ಮಾಡಿದವನು ಅಯ್ಯಪ್ಪನೇ. ಅಯ್ಯಪ್ಪ 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 ನೀನೇ ಅಯ್ಯಪ್ಪ ಅಯ್ಯಪ್ಪ. ಈ ದೈವದೆದುರಲ್ಲಿ ತಂಗಾಡಿಯಾಗುವುದು ಸ್ವಾಮಿಯೇ. ಭಕ್ತಿ ಇದ್ದರೆ ಪಕ್ವತೆಯು ತಾನೇ ಬರುವುದು. ಅಯ್ಯಪ್ಪ ಭಕ್ತಿಯ ಬಳಿಯಲ್ಲಿ ಪ್ರೇಮ ತರಂಗಗಳು ಲೀಲೆಯಾಡುವುದು. ಭಕ್ತಿ ದಾಸ್ಯವೇ ಉಸಿರಾಗುವುದು, ಸಹನೆಯೇ ಶರೀರದ ಕವಚವಾಗುವುದು. ನಿಜವಾದ ಭಕ್ತಿಯುಳ್ಳವನ ಮನಸ್ಸು ಎಷ್ಟು ಮೇಲೇರುವುದೋ ಅಷ್ಟೇ ಅವನ ಮನಸ್ಸು ಮಂದಿರವಾಗುವುದು. ಅಂಥ ಅಯ್ಯಪ್ಪನೇ ನಮ್ಮ ಶಿಷ್ಯರಲ್ಲಿ ಒಬ್ಬರಾದ ರಾಜಾರಾಮಸ್ವಾಮಿ. ಅವರ ಬಗ್ಗೆ ನಾನು ಹೇಳುವುದೇನು ನೀವೇ ನೋಡಿ. ಓಂ ಮಹಾಶಾಸ್ತ್ರೇ ನಮಃ, ಓಂ ಮಹಾದೇವಾಯ ನಮಃ, ಓಂ ಮಹಾದೇವಸುತಾಯ ನಮಃ, ಓಂ ಅವ್ಯಯಾಯ ನಮಃ, ಓಂ ಲೋಕಕರ್ತ್ರೇ ನಮಃ, ಓಂ ಲೋಕಭರ್ತ್ರೇ ನಮಃ, ಓಂ ಲೋಕಹರ್ತ್ರೇ ನಮಃ, ಓಂ ಪರಾತ್ಪರಾಯ ನಮಃ, ಓಂ ತ್ರಿಲೋಕರಕ್ಷಕಾಯ ನಮಃ, ಓಂ ಧನ್ವಿನೇ ನಮಃ. ಕಮಲಾ ನಿನ್ ಗುಟ್ಟು ಈಗ ಗೊತ್ತಾಯ್ತು, ನೀನ್ ಇಷ್ಟು ವರ್ಷ ಕಾದಿದ್ದು ಇಂತ ಮುದ್ದಾದ ಮಗುನ್ ಕೊಡ್ಬೇಕು ಅಂತಾನೆ? ಹೌದೌದು, ಲೇಟ್ ಆದ್ರೂ ಸ್ವೀಟ್ ಆಗಿರೋ ಮಗು ಕೊಟ್ಟಿದ್ದಾಳೆ.
ಅದ್ ಸರಿ, ಮಗುಗೆ ಏನ್ ಹೆಸರಿಡ್ತೀಯ? ಚೆನ್ನಾಗಿ ಹೇಳಿ. ಅದಕ್ಕೆ ಅಲ್ವಾ ನಾವೆಲ್ಲ ಬಂದಿರೋದು, ಮಗುಗೆ ಏನ್ ಹೆಸರಿಡ್ಬೇಕು ಅಂತ ಅವಳು ಅವ್ರ ಯಜಮಾನ್ರು ತೀರ್ಮಾನಿಸಿದ್ದಾರೆ. ಅಂದಾಗೆ ನಿಮ್ ಯಜಮಾನ್ರಲ್ಲೇ ಒಳಗಡೆ ಇದ್ದಾರೆ, ಒಂದ್ ನಿಮಿಷ ಕರ್ಕೊಂಡ್ ಬರ್ತೀನಿ. ಓಂ ಸನಾತನಾಯ ನಮಃ, ಓಂ ಗುಣಾಯ ನಮಃ, ಓಂ ನಿರ್ಗುಣಾಯ ನಮಃ, ನಿಮ್ಮನ್ನೆಪ್ಪ ಆಯ ನಮಃ, ಓಂ ನಿತ್ಯತೃಪ್ತಾಯ ನಮಃ. ಏನ್ರಿ ಏನ್ ಕಮಲಾ, ಹೊರಗಡೆ ಬಾರಿ ಬಾರಿ ಗೆಸ್ಟ್ಗಳು ಬಂದಿದ್ದಾರೆ, ನೀವು ನೋಡಿದ್ರೆ ಇಲ್ಲಿ ಮೂಗು ಹಿಡ್ಕೊಂಡು ಮುನೀಶ್ವರನ್ ತರ ಪೂಜೆ ಮಾಡ್ತಿದ್ದೀರಾ? ಕಮಲಾ, ನಾನು ನಮ್ಮ ಮಗುಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡ್ತಾ ಇದ್ದೀನಿ, ಮುಗಿಸ್ಬಿಟ್ಟು ಬರ್ತೇನೆ ತಾಳು. ರೀ, ನಿಮ್ಮಯ್ಯಪ್ಪ ಯಾವಾಗ್ಲೂ ಇಲ್ಲೇ ಹೀಗೆ ಕಾಯ್ತಾ ಇರ್ತಾನೆ, ಬಂದಿರೋರು ಕಾಯಲ್ಲ, ಹೊರಟೋಗ್ತಾರೆ, ಬನ್ರಿ. ರೀ ಸ್ವಾಮಿ, ಇವಳು ತಿಳಿದೋ ತಿಳಿದೆ ಮಾಡೋ ಅಪರಾಧನ ಕ್ಷಮಿಸ್ಬಿಡಪ್ಪ ಅಯ್ಯಪ್ಪ. ಅಯ್ಯಪ್ಪ ಬನ್ರಿ ಬನ್ನಿ. ಅಂದಾಗೆ ಮಗುಗೆ ಏನ್ ಹೆಸರಿಡ್ಬೇಕು ಅಂತ ತೀರ್ಮಾನಿಸಿದಿರಿ? ತೀರ್ಮಾನಿಸುವಂತದ್ದೇನಿದೆ ಕಮಲಾ, ವರಪ್ರಸಾದದ ಹಾಗೆ 10 ವರ್ಷಗಳಾದ್ಮೇಲೆ ಮಕ್ಕಳಿಲ್ಲ ಅನ್ನೋ ಕೊರತೆನ ತೀರಿಸ್ತಾ ಮಹಾನುಭಾವ, ಅವನ ಹೆಸರಿಡೋದೇ ಸೂಕ್ತ. ಹಾಗಂದ್ರೆ ಮಣಿಕಂಠ ಅಂತ ಆ ಮಹಾನುಭಾವನ ಹೆಸರಿಟ್ರೆ ನಮ್ ಕೃತಜ್ಞತೆ ಸೂಚಿಸಿದ ಹಾಗಾಗುತ್ತೆ ಅಲ್ವೇ? ಅಲ್ಲ, ಕೃತಜ್ಞತೆ ತೋರಿಸೋಕೆ ಅಷ್ಟೋತ್ರ ಮಾಡ್ತಿದ್ದೀರಲ್ಲ, ಅದೇ ಹೆಸರನ್ನೇ ಇಡಬೇಕು ಅಂತ ಏನೂ ಇಲ್ಲ ಕಮಲಾ. ಹೌದು, ನಾಳೆ ಸಮಾಜದಲ್ಲಿ ಗೌರವ ಕರಿಬೇಕು ಅಂದ್ರೆ ಮುದ್ದಾದ ಮಾಡ್ರನ್ ಹೆಸರಿಡ್ಬೇಕು, ಆಗ್ಲೇ ಸಮಾಜದಲ್ಲಿ ನಮಗ್ ಗೌರವ ಸಿಕ್ಕೋದು. ನಿಜ ನಿಜ, ನೀನು ಅಗರ್ಭ ಶ್ರೀಮಂತಳು, ನೀನು ಸಮಾಜ ಅಂತ ಭಯ ಪಡಬೇಕು. ಆದ್ರೆ ನಾನು ಹುಟ್ಟು ಬಡವ, ಬೆಳೀತಾ ಬೆಳೀತಾ ಪೇಪರ್ ಬಾಯ್ ಆಗಿ ಹೋಟೆಲ್ನ ಸರ್ವರ್ ಆಗಿ ವಾರಾನ್ನ ಮಾಡಿಕೊಂಡು ಬೀದಿ ಕಂಬದ ಬೆಳಕಿನಲ್ಲಿ ಓದ್ಕೊಂಡು ಹಂತ ಹಂತವಾಗಿ ಬೆಳೆದು ಇವತ್ತೊಬ್ಬ ಬ್ಯಾಂಕ್ ಆಫೀಸರ್ ಆಗಿದ್ದೀನಿ. ನನ್ನ ಜೀವನದ ಒಂದೊಂದು ತಿರುವಿನಲ್ಲೂ ಆ ಅಯ್ಯಪ್ಪನ ಅನುಗ್ರಹ ಇದೆ, ಆ ಮಹಾನುಭಾವನ್ನ ನಾನು ಮರೆಯಕ್ಕಾಗೋದೇ ಇಲ್ಲ. ಸಾಕು ಸಾಕು ನಿಮ್ಮ ಹರಿಕತೆ, ಬನ್ನಿ, ಎಲ್ಲ ವೇಟ್ ಮಾಡ್ತಿದ್ದಾರೆ, ಬನ್ರಿ. ನಮಸ್ಕಾರ. ಓಹೋ, ಮಗುವಿನ ನಾಮಕರಣ ಮಾಡೋಕೆ ಪ್ರಪಂಚದಲ್ಲಿ ಇಷ್ಟೊತ್ತು ತಗೊಂಡ ಮೊದಲನೇ ತಂದೆ ತಾಯಿ ಅಂದ್ರೆ ನೀವೇ ಅಂತ ಕಾಣುತ್ತೆ. ಏನೇ ಕಮಲಾ, ಇವಾಗ್ಲಾದ್ರೂ ತಿಳ್ಕೋಬಹುದಾ ಮಗುಗೆ ಏನ್ ಹೆಸರು ಅಂತ? ನಮ್ಮ ಯಜಮಾನ್ರಿಗೆ ನನ್ ಮೇಲೆ ಬಹಳ ಪ್ರೀತಿ, ಅದಕ್ಕೆ ನನ್ನ ಹೆಸರನ್ನ ಸೇರಿಸಿ ಕಮಲೇಶ್ ಅಂತ ಕರೆದ್ಬಿಡಿ. ಏನ್ರಿ? ಏನು ಕಮಲೇಶ್? ಹೌದೌದು ಕಮಲೇಶ್, 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 ಒಳ್ಳೆ ಹೆಸರು ಕಮಲೇಶ್, ಕಮಲೇಶ್ ಅಲ್ಲ, ಚೆನ್ನಾಗಿದೆ, ಒಳ್ಳೆ ಹೆಸರು ಇಟ್ಟಿದ್ದೀರಾ. ನೋಡ್ದ್ಯಾ ಮರಿ, ನಿನಗೆ ಎಷ್ಟೊಂದು ಬಹುಮಾನಗಳು ಬಂದಿದೆ ಗೊತ್ತಾ? ಇದೆಯಾವ ಮಹಾ, ಭಾರಿ ಶ್ರೀಮಂತರು ಮಗು ನೀನು, ನಿನಗ್ ಭಾರಿ ಬಹುಮಾನಗಳು ಬರೋದ್ರಲ್ಲಿ ಏನ್ ಆಶ್ಚರ್ಯ? ಎಲ್ಲ ಅಯ್ಯಪ್ಪನ ದಯೆ. ಅಯ್ಯಪ್ಪನ ದಯೇನೋ ನಮ್ಮಪ್ಪನ ದಯೇನೋ ಅಂದ್ಕೊಂಡ ಹಾಗೆ ಭರ್ಜರಿಯಾಗಿ ನಡೀತು. ಅದ್ ಸರಿ, ಈ ಫಂಕ್ಷನ್ಗೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನಮ್ಮಪ್ಪನ ಊಟಿಲ್ ರೇಸು, ನಮ್ಮಮ್ಮನ ಕೋರ್ಟ್ನಲ್ಲಿ ಕೇಸು, ಅವ್ರಿಗೆ ಹಾಗ್ರಿ ಬರೋಕಾಗತ್ತೆ? ಅವ್ರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂದ ತಕ್ಷಣ ಅಂತಸ್ತು ನೋಡದೆ ಒಪ್ಕೊಂಡ್ಬಿಟ್ರು ನೋಡಿ. ಸರಿ ಸರಿ, ಈ ಬಹುಮಾನಗಳನ್ನೆಲ್ಲ ತೆಗೆದಿಡು. ಯಾಕೆ? ಇದನ್ನೆಲ್ಲ ಪೇರ್ಸಿಟ್ಟು ಪ್ರದರ್ಶನ ಮಾಡ್ಬೇಕೆ, ನವರಾತ್ರಿಲಿ ಬೊಂಬೆ ಕೂರಿಸ್ದಾಗೆ. ನವರಾತ್ರಿ ಇರ್ಲಿ, ಇವತ್ತು ರಾತ್ರಿ 7 ಗಂಟೆಗೆ. 7 ಗಂಟೆಗೆ ವುಮೆನ್ಸ್ ಕ್ಲಬ್ ಪಾರ್ಟಿ ಇದೆ, ಯಾಕೊತ್ತಾ? ಯಾಕೆ? ಈ ವರ್ಷದಲ್ಲಿ ಹುಟ್ಟಿದ ಅತ್ಯುತ್ತಮ ಮಗುಗೆ ಬಹುಮಾನ ಇದೆ. ಆ ಮಗು ಯಾರು ಗೊತ್ತಾ? ಯಾರು? ನಮ್ ಪುಟ್ಟಾಣಿ. ಅಷ್ಟೇ ಅಲ್ಲ, ಈ ವರ್ಷದ ಬೆಸ್ಟ್ ಪೇರೆಂಟ್ಸ್ ಅವಾರ್ಡು ನಮ್ಗೇನೆ. ಅದಕ್ಕೆ ಆಫೀಸ್ನಿಂದ ನೇರ ಮನೆಗೆ ಬಂದ್ಬಿಡಿ. ಕಮಲಾ, ಅಂದಹಾಗೆ ಇವತ್ತು ಸಾಯಂಕಾಲ ಅಯ್ಯಪ್ಪನ ಪೂಜೆಗೆ ನಮ್ಮ ಗುರುಸ್ವಾಮಿಗಳ ಆಶೀರ್ವಾದ ಪಡೆಯೋಕೆ ಮಗುನು ನಿನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಐ ಆಮ್ ಸಾರಿ, ಇವತ್ತು ಸಾಯಂಕಾಲ ನಮ್ಮ ಫಂಕ್ಷನ್ ಇದೆ, ನೀವು ಅಲ್ಲಿಗೆ ಬರ್ತೀರಾ ಅಷ್ಟೇ.
ಈ ವರ್ಷದ ಬೆಸ್ಟ್ ಬೇಬಿ ಅವಾರ್ಡ್ ಕಮಲಾ ರಾಜಾರಾಮ್ ಅವರ ಮಗು ಕಮಲೇಶ್ಗೆ ಅಂತ ತೀರ್ಮಾನಿಸಲಾಗಿದೆ. ಈ ಮಕ್ಕಳ ರಾಜನಿಗೆ ಈ ಕಿರೀಟ. ಏನ್ ಕಮಲಾ, ನಿಮ್ ಯಜಮಾನ್ರಲ್ಲಿ ನಿಮ್ಗೆ ಬೆಸ್ಟ್ ಪೇರೆಂಟ್ಸ್ ಅವಾರ್ಡ್ ಕೊಡ್ಬೇಕಲ್ಲ. ಸಾರಿ ವಿಮಲಾ, ಇಯರ್ ಎಂಡಿಂಗ್ ಅಲ್ವಾ, ಬ್ಯಾಂಕ್ ನಲ್ಲಿ ತುಂಬಾ ಕೆಲಸ ಇದೆಯಂತೆ, ಅದಕ್ಕೆ. ಇಟ್ಸ್ ಆಲ್ ರೈಟ್, ಅವ್ರ ತಲೆ ಮೇಲೆ ಭಾರಿ ಜವಾಬ್ದಾರಿನೇ ಇದೆಯಲ್ಲ. ನಿಮ್ ಗೂಡಲ್ಲಿ ಏನಿದೆ? ನಮ್ಮ ಸ್ವಾಮಿಗಳು ಅನ್ನದಾನ ಸ್ವೀಕರಿಸಿದ ಶೇಷದ ಎಲೆಗಳು. ಓ, ಎಂಜಲ್ ಎಲೆನಾ? ಸರಿ ಸರಿ, ತಗೊಂಡು ಹೋಗಿ ಬಿಸಾಕ್ಬಿಟ್ಟು ಬನ್ನಿ. ಸಂಸ್ಥಾಪನಾದ ರಕ್ಷಕರೇ, ಶರಣಮಯಪ್ಪ. ಸ್ವಾಮಿ ಬನ್ನಿ ಇಲ್ಲಿ. ನೀವೇನು ಕನ್ನಿ ಸ್ವಾಮಿನಾ? ಹೌದು. ಕೂತ್ಕೋ ಕೂತ್ಕೋ. ಹೌದು, ಹ್ಯಾಕ್ ಕಂಡು ಹಿಡಿದ್ರಿ? ಅದು ನೀನ್ ಇಷ್ಟೊಂದು ಸಡಗರದಿಂದ ಕೆಲಸ ಮಾಡೋದು ನೋಡಿದಾಗ್ಲೇ ಗೊತ್ತಾಯ್ತು ನನ್ನ ಭಾಗ್ಯ. ಕನ್ನಿ ಸ್ವಾಮಿ ಅಂದ್ರೆ ಯಾವಾಗ್ಲೂ ನಮ್ಮಂತ ಹಿರಿ ಸ್ವಾಮಿಗಳಿಗೆ ಸೇವೆ ಮಾಡ್ಬೇಕು. ಆಗ್ಲಿ ಸ್ವಾಮಿ. ಕಾಲೊತ್ತು, ಸ್ವಲ್ಪ ಕಾಲೊತ್ತು. ಕೈ ತೊಳೆದು ಬಂದ್ಯಾ? ಸರಿ, ಒತ್ತು. ಮೆತ್ತಗೆ ಮೆತ್ತಗೆ. ಅಪ್ಪ ಅಯ್ಯಪ್ಪ, ಜಾಸ್ತಿ ಓಡಾಡಿ ಓಡಾಡಿ ಕೆಲಸ ಮಾಡಿದೆ ನೋಡು, ಅದಕ್ಕೆ ಕಾಲೆಲ್ಲ ಹಿಡ್ಕೊಂಡು ಬಿಟ್ಟಿದೆ. ಕನ್ನಿಸ್ವಾಮಿ, ನೀವು ಕಾಲೊತ್ತಿದ್ದು ಸಾಕು. ತಗೋ ತಗೋ, 10 ರೂಪಾಯಿ ಹೋಗಿ. 2 ರೂಪಾಯಿಗೆ No. 1 ನಶ್ಯ, ಆಮೇಲೆ 1 ಪ್ಯಾಕೆಟ್ ಸಿಗರೇಟ್ ಚಾರ್ಮಿನರ್ ತಗೊಂಡು ಯಾರಿಗೂ ಗೊತ್ತಾಗದಾಗೆ ಆ ಕಡೆಯಿಂದ ತಗೊಂಡು ಮತ್ಕೊಡು. ಸ್ವಾಮಿ ಏನು ಏನಪ್ಪ, ಮಾಲೆ ಹಾಕೊಂಡ್ರೆ ನಶ್ಯ ಹಾಕಬಾರ್ದು, ಸಿಗರೇಟ್ ಸೇದಬಾರ್ದು ಅಂತ ಶಾಸ್ತ್ರದಲ್ಲಿ ಎಲ್ಲಿ ಹೇಳಿದೆ? ಇದೆಲ್ಲ ನಶ್ಯ ಹಾಕೋರ್ ಆಟ, ಸಿಗರೇಟ್ ಸೇದೋರ್ ಕೂಟ. ನೀನಿನ್ನು ಕನ್ನಿ ಸ್ವಾಮಿ, ನಿನ್ಗೆ ಯಾಕಿದೆಲ್ಲ? ಹೋಗು, ತಗೊಂಡ್ಬಾ ಹೋಗು. ಸಾಹೇಬ್ರು ಬಂದ್ರ? ಇಲ್ಲಮ್ಮ. ಶಂಸು ಕಮಲಾ, ನಿದ್ದೆ ಕೆಡ್ಸದ್ನ? ನಿದ್ದೇನು ಕೆಡ್ಸದ್ರಿ, ನೆಮ್ಮದಿನೂ ಕೆಡ್ಸದ್ರಿ ಕಮಲಾ. ಹೌದು, ಕಾವಿ ಹಾಕೊಂಡು ಸ್ವಾಮಿ ಆಗಿ ಹೋಗ್ತಿದ್ದವರು ದಾರಿ ತಪ್ಪಿ ಮನೆಗೆ ಬಂದ್ಬಿಟ್ರಾ? ಹಾಗಲ್ಲ ಕಮಲಾ, ಪೂಜೆ ಮುಗ್ದಿದ್ದು ಲೇಟ್ ಆಯ್ತು. ನಮ್ ಗುರುಸ್ವಾಮಿಗಳ ಜೊತೆಲಿದ್ದು ಕೊನೆವರೆಗೂ ಸೇವೆ ಮಾಡೋದ್ ಕರ್ತವ್ಯ ಅಲ್ವೇ? ಆಹಾ, ನೀವು ನಿಮ್ ಗುರುಸ್ವಾಮಿಗೆ ಮಾತ್ರ ಸೇವೆ ಮಾಡವರ? ನಿಮ್ ಮಗು ಸಂಬಂಧಪಟ್ಟವರಲ್ವಾ? ನಮ್ಮ ಮಗುವಿನ ಶ್ರೇಯಸ್ಗಾಗಿ ನಾನ್ ಪೂಜೆಗೆ ಹೋಗೋದು, ಅದ್ರಲ್ಲಿ ತಪ್ಪಿಲ್ವಲ್ಲ? ಅಂದ್ರೆ ನಾನ್ ಬರ್ದೇ ಇದ್ದಿದ್ ತಪ್ಪು ಅಂತೀರಾ? ಇಲ್ಲ ಕಮಲಾ, ನಾನು ಮಗುವಿನ ಯೋಗಕ್ಷೇಮಕ್ಕೆ ಹೋಗಿದ್ದೆ, ನೀನು ಮಗುವಿಗೆ ಕೀರ್ತಿ ತರಕ್ ಹೋಗಿದ್ದೆ. ನಾವಿಬ್ರು ಮಗುವಿನ ಮೇಲಿನ ಪ್ರೀತಿಗೆ ತಾನೇ ಇಷ್ಟೆಲ್ಲ ಮಾಡ್ತಿದೀವಿ. ದೇಹ ಎರಡಾದ್ರೂ ಜೀವ ಒಂದೇ, ನೀನು ಜೀವನ ಸಂಗಾತಿ, ಅಯ್ಯಪ್ಪ ನಮ್ಮ ಜೀವದಾತ.
ಅಯ್ಯಪ್ಪನೇ ನಮ್ಮ ದೇಹ, ಅಯ್ಯಪ್ಪನೇ ನಮ್ಮ ತ್ರಾಣ ಪ್ರಾಣ, ಸ್ವಾಮಿಯೇ ಶರಣಮ್ಮ ಅಯ್ಯಪ್ಪ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಲೆಡ್ಜರ್ ಪೋಸ್ಟಿಂಗ್ಗೆ ಹೆಡ್ ಆಫೀಸ್ನಿಂದ ಇಬ್ಬರನ್ನ ಕೇಳಿದ್ವು, ಒಬ್ಬರನ್ನ ಕಳಿಸಿದ್ದಾರೆ. ಒಳಗೆ ಕಳಿಸಿ. ಆಯಿತು ಸರ್. ಗುಡ್ ಮಾರ್ನಿಂಗ್ ಸರ್. ಓಹೋ, ಸ್ವಾಮಿ ಶರಣಂ, ಬನ್ನಿ ಬನ್ನಿ. ಶರಣಂ ಅಯ್ಯಪ್ಪ, ಸ್ವಾಮಿ ಶರಣಂ. ನಿಮ್ಗೆ ಗೊತ್ತಾ ಸರ್? ಓ, ಚೆನ್ನಾಗಿ ಗೊತ್ತು. ನಮ್ ಗುರುಸ್ವಾಮಿ ಅವ್ರ ಜೊತೆ ಬೆಟ್ಟಕ್ಕೆ ಬರೋರು. ಹೋ, ಇವ್ರು ಹೇಳಿದ್ರು 3 ವರ್ಷದಿಂದ ಶಬರಿಮಲೆಗೆ ಹೋಗ್ತಾ ಇದ್ದೀನಿ ಅಂತ. ನಮ್ ಸಾಹೇಬ್ರು ಎಷ್ಟು ವರ್ಷದಿಂದ ಹೋಗ್ತಾ ಇದ್ದಾರೆ ಗೊತ್ತಾ? ಗೊತ್ತಿಲ್ಲ. 19 ವರ್ಷದಿಂದ. ನೀವು ಕನ್ನಿಸ್ವಾಮಿ ಅಂತ? ಸುಳ್ಳು ಹೇಳಲಿಲ್ಲ. ಎಷ್ಟು ಸಾರಿ ಮಲೆಗೆ ಹೋದ್ರು ಪ್ರತಿ ಸಾರಿಯೂ ಕನ್ನಿಸ್ವಾಮಿ ಅಂತ ಭಾವಿಸಿ ಸೇವೆ ಮಾಡಬೇಕು. ಆಗ ಮನಸ್ಸು ಪಕ್ವವಾಗುತ್ತೆ. ಸ್ವಾಮಿ ಶರಣ, ನನ್ನನ್ನು ಕ್ಷಮಿಸ್ಬಿಡಿ. ಎಡವೋ ತಪ್ಪಲ್ಲ, ಎಚ್ಚರಿಕೆ ವಹಿಸೋದು ಮುಖ್ಯ. ಇವ್ರನ್ನ ಲೆಡ್ಜರ್ ಸೆಕ್ಷನ್ ಕರ್ಕೊ. ಆಯ್ತು ಸರ್. ಸ್ವಾಮಿ ಶರಣ. ಸ್ವಾಮಿ ಶರಣ. ಹಲೋ, ಕಮಲಾ. ಮಗು ಮೈ ಚೆನ್ನಲ್ವಾ? ಅಯ್ಯಪ್ಪ, ಬನ್ರಿ, ನಾನೀಗ್ಲೇ ಬರ್ತೇನೆ. ಡೋಂಟ್ ವರಿ ಡಾಕ್ಟರ್. ಮಗುಗೆ ಹೇಗಿದೆ? ಬನ್ನಿ, ಹೇಳ್ತಿ. ಜ್ವರ ಹೆಚ್ಚಾಗಿ ನಿಮ್ಮವನು ಯಾಕೆ ತಿರುಗಿದೆ? ಮಗು ಹೆಚ್ಚೊತ್ತು ಹಿಂದಲ್ಲಿದ್ದಿದೆ ಅದು ಕಾರಣ. ಇದು ನಿಮ್ಗೆ ಯಾಕೆ ಗೊತ್ತು? ಕಮಲಾ ಹೇಳಿದ್ರು. ಮಗುವಿನ ಪರಿಸ್ಥಿತಿ ತೀವ್ರವಾಗಿದೆ. ನೋಡಿ, ನೀವು ಅರ್ಜೆಂಟಾಗಿ ಔಷಧಿ ತಗೊಂಬನ್ನಿ, ನಾನು ತಿರುಗಾ ಬಂದು ನೋಡ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಕಮಲಾ, ಅಳಬೇಡ, ಎಲ್ಲ ಸರಿ ಹೋಗುತ್ತೆ. ಇಷ್ಟೆಲ್ಲ ಆಗಿದ್ ನನ್ನಿಂದ ತಾನೇ. ಚಚ್ಚೆ, ಹಾಗೆಲ್ಲ ಯೋಚಿಸ್ಬೇಡ. ಎಂಥ ತಾಯಿಗೂ ತನ್ನ ಮಗುನ ಎಲ್ಲರೂ ನೋಡಿ ಹೊಗಳ್ಬೇಕು ಅನ್ನೋ ಆಸೆ ಇರುತ್ತಲ್ವಾ? ನೋಡು, ಇದು ಕಣ್ಣೀರ್ ಹಾಕೋ ಸಂದರ್ಭ ಅಲ್ಲ, ಮಗುನ ಚೆನ್ನಾಗಿ ನೋಡ್ಕೋಬೇಕಾದ ಸಮಯ. ಇದಿಲ್ಲಿಗೆ ಹೇಗೆ ಬಂತು? ನೀವು ತಂದ ಅಯ್ಯಪ್ಪನ ಪ್ರಸಾದ, ನಾನೇ ತಗೊಂಡು ಬಂದು ಇಲ್ಲಿಟ್ಟೆ. ಔಷಧಿನೂ ನೀನೇ ಸೆಲೆಕ್ಟ್ ಮಾಡಿರುವಾಗ ಇನ್ ಭಯ ಯಾಕೆ? ಕಮಲಾ, ಕಮಲಾ. ಅಮ್ಮ, ಅಪ್ಪ, ಮಗು ಹೇಗಿದೆ ಅಮ್ಮ? ಅಪ್ಪ, ನಿಮಗೆ ಹಾಗೆ ಡಾಕ್ಟರ್ ಎಲ್ಲ ಹೇಳಿದ್ರಮ್ಮ, ಮಗು ಎಲ್ಲಿದೆ? ನಡೆ ಅಮ್ಮ, ನಡಿ. ಅತ್ತೆ ಬನ್ನಿ ಮಾವ, ಒಳಗೆ ಬನ್ನಿ. 10 ವರ್ಷದ ಮೇಲೆ ವರಪುತ್ರನ ಪಡೆದ ಮಗುನ ಈ ಗತಿಗೆ ತಂದಿದ್ದೀರಲ್ಲ. ಇಂಥ ಮೊಮ್ಮಗನ್ ಪಡೆಯೋದಕ್ಕೆ ನಾವ್ ಎಷ್ಟು ದೇವಸ್ಥಾನಗಳಿಗೆ ಹೋಗಿದೀವಿ, ನಿಮಗ್ ಗೊತ್ತಾ? ನಾವೆಷ್ಟೇ ಬಿಸಿ ಆಗಿದ್ರು ಈ ಮಗು ನೆನಸ್ ದಿವಸ ಇಲ್ಲ, ನಿಮಿಷ ಇಲ್ಲ. ಅವತ್ತು ಫಂಕ್ಷನ್ ಬರಕಾಗ್ದೆ ಎಷ್ಟು ಒದ್ದಾಡಿದೀವಿ, ನಿಮಗ್ ಗೊತ್ತಾ?
ನಮ್ಮ ಪುಣ್ಯದ ಫಲವಾಗಿ ಪಡೆದ ಮಗುನ ಹೀಗೆ ಬೇಜವಾಬ್ದಾರಿಗೆ ಬಿಟ್ಟಿದ್ದೀರಲ್ಲ. ನೀವು ಎಜುಕೇಟೆಡ್, ನಿಮ್ಗೆ ಅಷ್ಟು ಗೊತ್ತಾಗೋದು ಬೇಡ. ಅದು ಹಾಗಲ್ಲ ಅತ್ತೆ ಮಾವಯ್ಯ. ಮತ್ತೆ ಮಂಜಿನಲ್ಲಿ ಮಗುನ ಎತ್ಕೊಂಡು ಹೋಗಿದ್ದಂತ ತಾನೇ ಮಗುಗೆ ಈ ಗತಿ ಬಂದದ್ದು? ಅಪ್ಪ ಅದು ಕಮಲ, ನಡೆದೋ ತಪ್ಪಿಗೆ ಕ್ಷಮಿಸ್ಬಿಡಿ ಮಾವಯ್ಯ. ಕ್ಷಮಿಸ್ಬಿಟ್ರೆ ಮಗು ಹುಷಾರಾಗೋಗುತ್ತಾ? ನನ್ನ ಮಗಳಿಗೆ ಏನು ಗೊತ್ತು, ಅವಳನ್ನ ಚಿನ್ನದಾಗಿ ಸಾಕಿ ಹೂವಿನಾಗಿ ಬೆಳೆಸಿದ್ದೀನಿ. ನಮ್ಮ ಮಗಳು ನಿಮ್ಮನ್ನು ಪ್ರೀತಿಸಿದಾಳೆ ಅಂತ ತಿಳಿದು ಕೂಡಲೇ ನಿಮ್ಮ ಅಂತಸ್ತು ಕೂಡ ತಿಳ್ಕೊಳ್ದೆ ನಾವು ಒಪ್ಕೊಂಡು, ಯಾಕೆ ಅಂದರೆ ಅವಳು ನಮ್ಮ ಮುದ್ದಮಗಳು. ಈಗ ಈ ಮಗು ಹೀಗಾಗಿರೋದನ್ನು ನೋಡಿ ಅವಳ ಮನಸ್ಸು ಎಷ್ಟು ಒದ್ದಾಡ್ತಿದೆ ಗೊತ್ತಾ? ನನ್ನ ಕ್ಷಮಿಸ್ಬಿಡಿ ಮಾವಯ್ಯ, ಇಂಥ ತಪ್ಪಿ ನಿಂದಗೂ ನಡೆಯಲ್ಲ. ಸರಿ ಸರಿ, ಮಗುಗೆ ಮೆಡಿಸನ್ಸು ಡಾಕ್ಟ್ರು ಬರ್ಕೊಟ್ಟಿದ್ದಾರೆ, ನಾನು ತರೋಕ್ಕೆ ಹೋಗ್ತಾ ಇದ್ದೀನಿ. ನಡೀರಿ. ಅಯ್ಯಪ್ಪ, ನೀನು ನೆಲೆಸಿರೋ 5 ಸ್ಥಳಗಳಲ್ಲಿಯೂ ಅಂಗ ಪ್ರದಕ್ಷಿಣೆ ಮಾಡಿ ನಿನ್ನ ಸೇವೆ ಮಾಡಿದೆ. ತಪ್ಪದೆ ಪ್ರತಿ ವರ್ಷ ಇರುಮುಡಿ ಸಮೇತ 18 ಮೆಟ್ಟಲನ್ನು ಹತ್ತಿ ನಿನ್ನ ದರ್ಶನ ಪಡೆದೆ. ಈ ಪಡವನ ಮೇಲೆ ಕೃಪೆ ಇಟ್ಟು ನೀ ಕೊಟ್ಟ ಭಿಕ್ಷೆ ನಮ್ಮ ಮಗು. ಆ ಮಗುಗೆ ಯಾವ ಆಪತ್ತು ಬರ್ದಾಗೆ ಕಾಪಾಡು ತಂದೆ, ಕಾಪಾಡು. ಮಣಿಕಂಠ, ಕಮಲ, ನಿಜಕ್ಕೂ ಒಂದು ಎಳೆ ಮಗು ಇದ್ದಾಗೆ ನಿನ್ನನ್ನು ಗೌರವಿಸ್ತಾ ಇರೋದು ಅಹಂಕಾರ ಅಲ್ಲ, ಮುಗ್ಧತೆ. ಅವತ್ತವಳು ಮಗುನ ಮಂಜಿನಲ್ಲಿ ಕರ್ಕೊಂಡು ಹೋಗದೆ ನಿನ್ನ ಪೂಜೆಗೆ ಬಂದಿದ್ರೆ ಈಗ ಆಗ್ತಾನೆ ಇರಲಿಲ್ಲ. ಅಯ್ಯಪ್ಪ, ನಿನ್ನ ಮನಸಾರ ಬೇಡ್ಕೋತೀನಿ, ಕಮಲನ್ನ ಕ್ಷಮಿಸಿ ನಮ್ಮ ಮಗುನ ರಕ್ಷಿಸಪ್ಪ, ನಮ್ಮಪ್ಪ. ಅಯ್ಯಪ್ಪ ಅಯ್ಯಪ್ಪ ಅಯ್ಯಪ್ಪ. ನಾವು ನಿಮ್ಮೆದುರು ನಿಲ್ಲೋದಕ್ಕೂ ಲಾಯಕ್ಕಿಲ್ಲ ಅಡಿ ಅಂದ್ರೆ. ಹಣದ ಮದದಿಂದ ನಮ್ ಕಣ್ಣು ಮುಚ್ಚಿತ್ತು. ನೀವು ತಪ್ಪು ಮಾಡದೆ ಇದ್ರು ನಮ್ಮ ಮಗಳು ಮಾಡಿದ ತಪ್ಪನ್ನ ನೀವೇ ಹೊತ್ಕೊಂಡಿದ್ದು ನಿಮ್ ದೊಡ್ಡತನ ತೋರಿಸುತ್ತೆ. ದೊಡ್ಡತನ ನಡೆದಿದ್ದೆಲ್ಲ ಮರೆತು ನಮ್ಮನ್ನು ಕ್ಷಮಿಸಿ ನಮ್ಮ ಪಾಪದ ಪ್ರಾಯಶ್ಚಿತ್ತವಾಗಿ ನನ್ನ ಮಗ ಶಂಕ್ರನ ನಿಮ್ ಜೊತೆ ಬೆಟ್ಟ ಕರ್ಕೊಂಡು ಹೋಗ್ತೀರಾ ಅಳಿಯದಿರೆ. ಈ ಸಂತೋಷಕ್ಕಿಂತ ಬೇರೆ ಏನಿದೆ? ಒಂದು ಎಳೆ ಮಗುವಿನ ಮನಸ್ಸಿನಲ್ಲಿ ಆ ಅಯ್ಯಪ್ಪನ ಭಕ್ತಿನ ಉಂಟು ಮಾಡೋ ಭಾಗ್ಯ ನನಗೆ ಸಿಗತ್ತೆ. ಆಹಾ, ಎಲ್ಲ ಅಯ್ಯಪ್ಪನ ದಯೆ. ಸ್ವಾಮಿಯೇ ಶರಣಮಯ್ಯಪ್ಪ. ಶಂಕರ? ಶಂಕರ ಅಲ್ಲ, ಶಂಕರ ಸ್ವಾಮಿ. ಕಮಲ, ನಾವಿವತ್ ಬೆಟ್ಟಕ್ಕೆ ಹೋಗ್ತಾ ಇದೀವಲ್ಲ. ಇವತ್ತಾ? ಗೊತ್ತಾಯ್ತು ಕಮಲ, ಮಗು ಈ ಸ್ಥಿತಿಲಿರುವಾಗಲೂ ಹೇಗೆ ಹೋಗ್ತೀರಾ ಅಂತ ಕೇಳ್ತಾ ಇದೀಯಾ? ಹೆದರ್ಬೇಡ, ನಾವು ನಂಬಿರೋ ದೇವರೇ ಧನ್ವಂತ್ರಿಯಾಗಿ ಮಗು ಕಾಯಿಲೆನ ವಾಸಿ ಮಾಡ್ತಾನೆ. ನಾವು ಇರುಮುಡಿ ಕಟ್ಟಕ್ಕೆ ಹೋಗ್ತೀವಿ. ಹೇಳಪ್ಪ, ಹೋಗ್ ಬನ್ನಿ ಅಂತ ಹೇಳಮ್ಮ. ಹೇಳು. ಹೇಳಮ್ಮ, ಹೋಗ್ ಬನ್ನಿ. ಸ್ವಾಮಿಯೇ ಶರಣಮಯ್ಯ. ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಸ್ವಾಮಿಯೇ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ, ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಸ್ವಾಮಿಯೇ ಶರಣಂ ಶರಣಂ, ಅಯ್ಯಪ್ಪ ಶರಣಂ ಶರಣಂ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ ಸ್ವಾಮಿಯೇ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಸ್ವಾಮಿಯೇ, ಅಯ್ಯಪ್ಪ ಸ್ವಾಮಿಯೇ, ಕಂಕುಳಪ್ಪೀರೇ ಅಯ್ಯಪ್ಪ. ಡಾಕ್ಟರ್, ಐ ಆಮ್ ಸಾರಿ, ನಾನು ಮಾಡಬೇಕಾದ್ದೆಲ್ಲ ಮಾಡಿದ್ದೀನಿ, ಇನ್ನು ನಿಮ್ಮ ಮನೆ ದೇವರೇ ಕಾಪಾಡಬೇಕು. ಡಾಕ್ಟರ್, ಮಗುವಿನ ನಾಡಿ ಬಡ್ತಾ ನಿಧಾನವಾಗ್ತಾ ಇದೆ, ಕಂಡೀಷನ್ ಬಹಳ ಸೀರಿಯಸ್ ಆಗಿದೆ.
ಅಳಿಯಂದ್ರೆ ಶಬರಿಮಲೆಗೆ ಇವತ್ತೇ ಹೊರಟಿದಾರಲ್ಲ. ಮೊದಲು ಅವ್ರು ಹೇಳಿ ಕಳಿಸಿ, ನಾನು ಬರ್ತೀನಿ. ಅಪ್ಪ ಬೇಗ ಹೋಗಿಪ್ಪ, ಬೇಗ ಹೋಗಿ ಅಂದ್ರೆ. ಮಗು ಸ್ಥಿತಿ ತುಂಬಾ ಕೆಟ್ಟಿದೆ, ಮಗುನ ಕಾಪಾಡೋದಿಕ್ಕಾಗೋದಿಲ್ಲ ಅಂತ ಡಾಕ್ಟರ್ ಕೈ ಬಿಟ್ಟುಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲೂ ತಾವು ಬೆಟ್ಟಕ್ಕೆ ಹೋಗ್ಲೇಬೇಕಾ? ಕ್ಷಮಿಸಿ, ತಲೆ ಮೇಲೆ ಯಾವಾಗ ಇರುಮುಡಿ ಇಟ್ಕೊಂಡು ಈ ಪುಣ್ಯ ಪ್ರಯಾಣ ಶಬರಿಮಲೆ ಸನ್ನಿಧಿಯಲ್ಲೇ ಮುಗಿಯೋದು, ಮಧ್ಯದಲ್ಲಿ ಯಾವ ಕಾರಣಕ್ಕೂ ನಿಲ್ಲಿಸಬಾರ್ದು. ಸ್ವಾಮಿ ಮಗು ಅದನ್ನ ಆ ಅಯ್ಯಪ್ಪನೇ ನೋಡ್ಕೋತಾನೆ. ಅವ್ರು ಬರ್ಲಿಲ್ವಾ? ಇಲ್ಲಮ್ಮ, ಇರುಮಡಿ ಹೊತ್ತು ಶಬರಿಮಲೆ ಹೊರಟೋದು ಎಲ್ಲ ಅಯ್ಯಪ್ಪನಲ್ಲಿ. ನಾವು ನಂಬಿರೋ ದೇವರೇ ಧನ್ವಂತರಿ ಆದ ಮಗು ಖಾಯಿಲೆನ್ ವಾಸಿ ಮಾಡ್ತಾನೆ. ನಾವು ನಂಬಿರೋ ದೇವರೇ ಧನ್ವಂತರಿ ಆಗಿ ಮಗು ಕಾಯಿಲೆಯನ್ನು ವಾಸಿ ಮಾಡ್ತಾನೆ.
ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ ವಿಪ್ರಪೂಜ್ಯಂ ವಿಶ್ವವಂದ್ಯಂ ವಿಷ್ಣು ಶಂಭೂ ಪ್ರಿಯಂ ಸುತಂ ಕ್ಷಿಪ್ರಪ್ರಸಾದ ನಿರತಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಸ್ವಾಮಿ ಶಬರಿಪೀಠವೇ ಏನ್ ಸ್ವಾಮಿ ಈ ಸ್ಥಿತಿಲೂ ಇದು ಬೇಕಾ? ಇದನ್ನ ಬಿಡೋಕಾಗಲ್ಲ ಸ್ವಾಮಿ. ನೀವು ಇದನ್ನ ಬಿಡೋಲ್ಲ ಅಂದ್ರೆ ನಿಮ್ಮನ್ನ ಕೆಮ್ಮು ಬಿಡೋಲ್ಲ. ಇದು ನಿಮಗೆ ಒಳ್ಳೇದಲ್ಲ. ತಪ್ಪಾಯ್ತು ಸ್ವಾಮಿ, ಕ್ಷಮಿಸಿ ಸ್ವಾಮಿ, ಕ್ಷಮಿಸಿ. ಹೇಳಿ ಸ್ವಾಮಿ ಹೇಳಿ. ಶಬರಿಮಲೆಗೆ ಬರುವಾಗ ಮಾಡೋ ವ್ರತ ಅಯ್ಯಪ್ಪ ಸ್ವಾಮಿಗಾಗಲ್ಲ, ನಮಗಾಗಿ. ನಿಮ್ಮನ್ನು ನೋಡಿ ಬೇರೆ ಸ್ವಾಮಿಗಳು ಕೆಟ್ಟು ಹೋಗ್ತಾರೆ. ಇನ್ಮೇಲೆ ಸೇದಲ್ಲ ಸ್ವಾಮಿ, ಸೇದಲ್ಲ. ತಡೀರಿ, ತಪ್ಪಾಯ್ತು ಸ್ವಾಮಿ. ಈ ರೀತಿ ಅರ್ಥವಾಗೋ ಹಾಗೆ ಯಾರು ಹೇಳಿರಲಿಲ್ಲ. ಶರಣು ಹೇಳಿ. ಸ್ವಾಮಿ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಸ್ವಾಮಿ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಸ್ವಾಮಿ ಅಯ್ಯಪ್ಪೋ ಸ್ವಾಮಿ ಸ್ವಾಮಿ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಸ್ವಾಮಿ ಏನ್ ಸ್ವಾಮಿ? ಶಂಕರ್ ಕನ್ನಿ ಸ್ವಾಮಿ ನೋಡಿದ್ರ ಇದೇನ್ ಸ್ವಾಮಿ ಹೀಗೆ ಹೇಳ್ತಾ ಇದ್ರ? ಕನ್ನಿ ಸ್ವಾಮಿಗಳು ನಿಮ್ ಜೊತೆ ತಾನೆ ಬಂದಿತ್ತು? ಹೌದು ಸ್ವಾಮಿ, ನಾನು ಮನೆ ಯೋಚನೆ ಬರ್ತಾನೆ ತಿರುಗು ನೋಡಿದ್ರೆ ಕನ್ನಿ ಸ್ವಾಮಿ ಪತ್ತೆನೇ ಇಲ್ಲ. ಅಯ್ಯೋ ಏನ್ ಮಾಡೋದು ಸ್ವಾಮಿ? ನೀವು ಜಾಗ್ರತೆ ಆಗಿ ಕರ್ಕೊಂಡು ಬರ್ತೀರಾ ಅಂತ ನಾನು ಬಂದ್ಬಿಟ್ಟೆ. ಶಂಕರ್ ಸ್ವಾಮಿ, ರಾಜಾರಾಮ್ ಸ್ವಾಮಿ, ಶಂಕರ್ ರಾಜಾರಾಮ್ ಸ್ವಾಮಿ. ಏನು? ಖಂಡಿತ ಅಲ್ಲಿರೋಕ್ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಮ್ ಸ್ವಾಮಿಗಳ ಗುಂಪಿನಲ್ಲಿ ನಾನೇ ಕೊನೆಯವನು ಅಲ್ಲಿ ನೋಡಿ. ಅಯ್ಯಯ್ಯೋ ಕತ್ತೆಗಳು ಬರ್ತಾ ಇವೆ. ಅಯ್ಯಪ್ಪ, ನನ್ನ ನಂಬಿ ಹುಡುಗನ್ನ ಕಳಿಸ್ಕೊಟ್ರಲ್ಲ, ಅವ್ರಿಗೇನ್ ಹೇಳೋದು? ಅಯ್ಯಪ್ಪ, ನಮ್ ಶಂಕರ್ ಸ್ವಾಮಿ ಎಲ್ಲಿದಾನೋ ಗೊತ್ತಿಲ್ವಲ್ಲ. ಸ್ವಾಮಿಯೇ ಶರಣಮಯ್ಯಪ್ಪ. ಬಾವಾ ಸ್ವಾಮಿ, ನನ್ ಬಿಟ್ಟೆಲ್ಲೋ ಬಿಟ್ರಿ. ಬಾವಾ ಸ್ವಾಮಿ, ಬಾವಾ ಸ್ವಾಮಿ, ನನ್ ಬಿಟ್ಟೆಲ್ಲೋ ಬಿಟ್ರಿ. ಬಾವಾ ಸ್ವಾಮಿ, ಬಾವಾ ಸ್ವಾಮಿ, ಸ್ವಾಮಿ, ಅಮ್ಮ, ಅಯ್ಯಪ್ಪ, 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 ಸ್ವಾಮಿ, ಮಣಿಕಂಠ, ಕಾಲು ಮಣಿಕಂಠ, ಅಮ್ಮ, ಅಯ್ಯಪ್ಪ, ಕಾಲು ಏನಾಯ್ತಲ್ಲ, ಗಾಯ ಆಗಿದೆ ಅಮ್ಮ, ಅಮ್ಮ, ಅಯ್ಯಪ್ಪ, ಕಾಲು, ಅಮ್ಮ, ಕಾಲು, ಅಯ್ಯೋ ರಕ್ತ ಬರ್ತಾ ಇದೆ. ಹೇಗಾಯ್ತು ಕಂದ? ನಂಗೇನು ಗೊತ್ತಿಲ್ಲ ಅಜ್ಜಿ, ನಾನ್ ಶಬರಿಮಲೆಗೆ ಮೊದಲನೇ ಸಾರಿ ಬರ್ತಿರೋ ಕನ್ನಿ ಸ್ವಾಮಿ, ನಮ್ ಭಾವನ್ ಜೊತೆಗ್ ಬರ್ತಿದ್ದೆ, ದಾರಿ ತಪ್ಪಿಟ್ಟೆ ಸ್ವಾಮಿ. ಅಯ್ಯಪ್ಪ, ಅಯ್ಯಪ್ಪ, ನೀನ್ ಬೇರೆ ಬಂದಿದ್ರು ಸರಿಯಾದ ದಾರಿಲೇ ಬಂದಿದ್ದಿ ಮಗು. ತಗೋ ಕಂದ. ತಗೋ. ಅಯ್ಯಪ್ಪ ಅಜ್ಜಿ, ದೇವ್ರ ಹತ್ರ ನನ್ನ ಕರ್ಕೊಂಡು ಹೋಗ್ತೀರಾ ಅಜ್ಜಿ? ನಾನೆಲ್ಲಪ್ಪ ಕರ್ಕೊಂಡು ಹೋಗ್ತೀನಿ, ನಾವೆಲ್ಲಿಗೆ ಹೋಗ್ತೀವೋ ಅಲ್ಲಿಗೆ. ನಮ್ಮಿಬ್ಬರನ್ನು ಅವನೇ ತಾನೇ ಕರ್ಕೊಂಡು ಹೋಗ್ತಾನೆ, ಎಲ್ಲರೂ ಅವನ ಮಕ್ಕಳೇ. ಅದರಲ್ಲೂ ಪುಟಾಣಿ ಮಕ್ಕಳು ಅಂದ್ರೆ ಅವನಿಗೆ ತುಂಬಾ ಇಷ್ಟ. ಯಾಕೆ? ಯಾಕೆ ಅಂದ್ರೆ ಅವನು ಪುಟಾಣಿ ಹುಡುಗ ತಾನೇ. ಹಾಗಾ? ಹೌದು, ಮಹಾದೇವನಿಗೆ ಮೊದಲನೇ ಮಗ ಗಣಪತಿ, ಎರಡನೇ ಮಗ ಸುಬ್ರಹ್ಮಣ್ಯ, ಮೂರನೆಯವನೇ ಮಣಿಕಂಠ. ಏನು, ಮೂರನೇ ಮಗ ಮಣಿಕಂಠನ? ಹೌದು, ಶಿವ ವಿಷ್ಣು ಅಂಶ ತಾನೇ ಮಣಿಕಂಠ. ಆ ಕಥೆ ನಿಂಗೆ ಗೊತ್ತಿಲ್ವಾಪ್ಪ? Thank you.
Yeah.
ಸ್ವಾಮಿಯೇ ಶರಣಮಯ್ಯಪ್ಪ. ಅಯ್ಯಪ್ಪ ಏನಾಯ್ತು ಕಂದ? ನಾನು ಶಬರಿಮಲೆಗೆ ಹೋದೆ, ಅಯ್ಯಪ್ಪನ್ ನೋಡಿದೆ. ಹೌದಾ? ಅವ್ನ ದರ್ಶನ ಮಾಡಿದೆ. ನೋಡಿದ್ಯಾ, ನೀನು ಅಯ್ಯಪ್ಪನ ಕಥೆ ಕೇಳ್ತಿರುವಾಗಲೇ ಆ ಸ್ವಾಮಿ ನಿನಗೆ ದರ್ಶನ ಕೊಟ್ಟೇ ಬಿಟ್ಟ. ಅದೇನಪ್ಪ ಅವನ ಮಹಿಮೆ? ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಸ್ವಾಮಿ ಶಂಕರ ಸ್ವಾಮಿ ಸ್ವಾಮಿ ಶಂಕರ ಸ್ವಾಮಿ ಸ್ವಾಮಿಯೇ ಶಂಕರ ಸ್ವಾಮಿ ಸ್ವಾಮಿಯೇ ಶಂಕರ ಸ್ವಾಮಿ 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 ಶರಣ. ಏನಾಯ್ತು? ಹೌದು ಗುರುಸ್ವಾಮಿ, ದೊಡ್ಡ ತಪ್ಪಾಗೋಯ್ತು. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಮ್ ಜೊತೆಲಿ ಬಂದ್ ಶಂಕರ ಸ್ವಾಮಿ ಎಲ್ಲೂ ಕಾಣಿಸ್ತಾ ಇಲ್ಲ. ಯೋಚಿಸಬೇಡಿ ರಾಜಾರಾಮ್ ಸ್ವಾಮಿ, ಆ ಕನ್ನಿ ಸ್ವಾಮಿಗೆ ಯಾವ ಆಪತ್ತು ಬರಲ್ಲ, ಅವರು ಎಲ್ಲೂ ಹೋಗಿರಲ್ಲ. ಗುರುಸ್ವಾಮಿ, ಆ ಸ್ವಾಮಿ ನಮಗಿಂತ ಮುಂದೆನೂ ಹೋಗಿರ್ಲಾರ, ಹಿಂದೆನೂ ಇರ್ಲಾರ, ಅದಕ್ಕೆ ಸ್ವಾಮಿ ನನಗೆ ಯೋಚನೆ ಆಗಿದೆ. ನಿಮ್ಮನ್ನು ನಂಬಿತಾನೆ ನಾವು ಬಂದ್ವಿ. ಭಯಪಡಬೇಡಿ, ನಾವೆಲ್ಲ ನಂಬಿರೋ ಆ ಅಯ್ಯಪ್ಪ ನಮ್ಮನ್ನು ಕೈ ಬಿಡೋಲ್ಲ. ನಾನು ಇಷ್ಟು ವರ್ಷ ಶಬರಿಮಲೆ ಯಾತ್ರೆ ಭಕ್ತಿಯಿಂದ ಆಚರಿಸಿರೋದೇ ಆದರೆ, ನಾನು ನಿಷ್ಠೆಯಿಂದ ವ್ರತ ಮಾಡಿರೋದೇ ಆದರೆ, ಆ ಕನ್ನಿಸ್ವಾಮಿ ಸನ್ನಿಧಾನದಲ್ಲಿ ನಮ್ಮ ಕಣ್ಮುಂದೆ ನಿಂತೇ ನಿಲ್ತಾರೆ. ಇದು ಸತ್ಯ. ಬನ್ನಿ. ಸ್ವಾಮಿಯೇ ಅಯ್ಯಪ್ಪೋ, ಸ್ವಾಮಿಯೇ ಅಯ್ಯಪ್ಪೋ, ಅಯ್ಯಪ್ಪೋ ಸ್ವಾಮಿಯೇ ಸ್ವಾಮಿಯೇ. ಸತ್ಯಕ್ಕೆ ಸಾಕ್ಷಿಯಾದ 18 ಪಡಿಗಳ ಅಧಿಪತಿಯೇ ಶರಣಮಯ್ಯಪ್ಪ, 18 ಪಡಿಗಳ ಸ್ವಾಮಿಯೇ. ಶಂಕರ ಸ್ವಾಮಿ, ಅಯ್ಯಪ್ಪ, ಗುರುಸ್ವಾಮಿ, ಶಂಕರ ಸ್ವಾಮಿ ಸನ್ನಿಧಾನದಲ್ಲೇ ಇರ್ತಾರೆ ಅಂತ ನೀವು ಹೇಳಿದ್ರಲ್ಲ, ಅದು ನಿಜವಾಯ್ತು. ಅಲ್ಲಿ ನೋಡಿ, ಸ್ವಾಮಿಯೇ ಶರಣಮಯ್ಯಪ್ಪ. ನಾನು ಬಾಯಿಂದ ನುಡಿದದ್ದಲ್ಲ, ಅವನಾಡಿಸಿದ್ದು. ಬನ್ನಿ ದರ್ಶನಕ್ಕೆ. ಸ್ವಾಮಿಯೇ ಸನ್ನಿಧಾನಕ್ಕೆ ಬಂದ್ರಿ. ಸ್ವಾಮಿ ಅಂದ್ಮೇಲೆ ಸನ್ನಿಧಾನಕ್ಕೆ ಬರಲೇಬೇಕಲ್ವೇ? ಗುರುಸ್ವಾಮಿಗಳಂತೂ ನೀವು ಸನ್ನಿಧಾನದಲ್ಲೇ ಇರ್ತೀರಾ ಅಂತ ಬಹಳ ವಿಶ್ವಾಸದಿಂದ ಹೇಳಿದ್ರು. ಅದಕ್ಕೆ ತಾನೇ ಅವ್ರನ್ನ ಗುರುಸ್ವಾಮಿ ಅನ್ನೋದು. ನಿಮ್ಮನ್ನ ಎಲ್ಲೆಲ್ಲಿ ಅಂತ ಹುಡುಕ್ತೆ ಗೊತ್ತಾ? ಯಾವುದನ್ನೇ ಆಗ್ಲಿ ಹುಡುಕ್ ಪಡೆದ್ರೇನೆ ಹೆಚ್ಚು ಮಹತ್ವ. ನೀವು ಹಳ್ಳಿಕೊಳ್ಳದಲ್ಲಿ ಕಾಡು ಮೇಡುಗಳಲ್ಲಿ ಕಷ್ಟಪಡ್ತೀರಾ ಅನ್ಕೊಂಡಿದ್ದೆ. ಅಂದ್ಮೇಲೆ ಕಲ್ಲು ಮುಳ್ಳು ಕಾಲಿಗೆ ಮೆತ್ತಿಗೆ ಅನ್ನೋ ಹಾಡು ಬರೀ ಘೋಷಣೆ ಮಾತ್ರನಾ? ನೀವೇನೇನೋ ಹೇಳ್ತಾ ಇದ್ದೀರಾ, ನನಗೊಂದು ಅರ್ಥವಾಗಲ್ಲ. ಪ್ರಪಂಚದಲ್ಲೆಲ್ಲ ತಿಳ್ಕೊಂಡ್ಬಿಟ್ರೆ ಆಮೇಲೆ ಸ್ವಾರಸ್ಯ ಏನಿರುತ್ತೆ? ಅಬ್ಬಬ್ಬಪ್ಪ, ನಿಮ್ಮ ಮಾತು ಕೇಳಿ ನನಗೆ ಬೀಳೋ ಹಾಗಾಗುತ್ತೆ. ಅದು ನಿಜಕ್ಕೂ ಒಳ್ಳೇದು, ಬೀಳೋ ಹಾಗಾಗೋದು ಹೇಳೋದಕ್ಕೆ ಎಚ್ಚರಿಕೆ. ಅದೆಲ್ಲ ಆಮೇಲೆ, ಮೊದಲು ಅಭಿಷೇಕಕ್ಕೆ ಬನ್ನಿ. ಅಭಿಷೇಕ ತಾನೇ? ನಾನಿಲ್ದೆ ಅಭಿಷೇಕನೇ? ಏನಂದ್ರಿ? ನಡೀರಿ. ಏನೇ ಅಭಿಷೇಕ ಪ್ರಿಯನೇ? ಏನ್ ಅಭಿಷೇಕ ಪ್ರಿಯನೇ?
ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಹರಿವರಾಸನಂ ಸ್ವಾಮಿ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಕೀರ್ತನಂ ಸ್ವಾಮಿ ಶಕ್ತಮಾನಸಂ ಭರಣಲೋಲುಪಂ ಸ್ವಾಮಿ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಪ್ರಣಯ ಸತ್ಯಕಂ ಸ್ವಾಮಿ ಪ್ರಾಣನಾಯಕಂ ಪ್ರಣತಕಲ್ಪಕಂ ಸ್ವಾಮಿ ಸುಪ್ರಭಾಂಚಿತಂ ಪ್ರಣವ ಮಂದಿರಂ ಸ್ವಾಮಿ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ತುರಗವಾಹನಂ ಸ್ವಾಮಿ ಸುಂದರಾನನಂ ವರಗದಾಯುಧಂ ಸ್ವಾಮಿ ವೇದವರ್ಣಿತಂ ಗುರುಕೃಪಾಕರಂ ಸ್ವಾಮಿ ಕೀರ್ತನ ಪ್ರಿಯಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ತ್ರಿಭುವನಾರ್ಚಿತಂ ಸ್ವಾಮಿ ದೇವತಾತ್ಮಕಂ ತ್ರಿನಯನಂ ಪ್ರಭುಂ ಸ್ವಾಮಿ ದಿವ್ಯದೇಶಿಕಂ ತ್ರಿದಶ ಪೂಜಿತಂ ಸ್ವಾಮಿ ಚಿಂತಿತಪ್ರದಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶ್ರುತಜನಪ್ರಿಯಂ ಸ್ವಾಮಿ ಚಿಂತಿತಪ್ರದಂ ಶ್ರುತಿವಿಭೂಷಣಂ ಸ್ವಾಮಿ ಸಾಧುಜೀವನಂ ಶ್ರುತಿಮನೋಹರಂ ಸ್ವಾಮಿ ಗೀತಲಾಲಸಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ 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 ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಕಮಲಾ ಕಮಲಾ ಮಗುಗೆ ಹೇಗಿದೆ ಚೆನ್ನಾಗಿದೆ ನೀವು ಕಳಿಸಿದ ಅಯ್ಯಪ್ಪನ ಪ್ರಸಾದ ಕಾಪಾಡ್ತು ಪ್ರಸಾದ ನಾನು ಕಳಿಸಿದ್ನ ಹೌದು ನೀವು ಕಳಿಸಿದ ಎಲ್ಲಾ ದೇವಸ್ಥಾನಗಳ ಪ್ರಸಾದದಿಂದ ಸ್ವಲ್ಪ ಸ್ವಲ್ಪ ವಾಸಿಯಾಗಿ ಕೊನೆಗೆ ಬಂದ ಶಬರಿಮಲೈ ಪ್ರಸಾದದಿಂದ ಪೂರ್ಣ ಗುಣವಾಯ್ತು ರೀ ಕಮಲಾ ಏನು ಹೇಳ್ತಾ ಇದ್ಯಾ ನಾನು ಯಾವಾಗ ಕಳಿಸ್ದೆ ಅಂದ್ರೆ ನಾನು ಕಳಿಸಿದ್ನ ಅಲ್ಲಯ್ಯ ಆವತ್ತು ನಾವು ಹೊರಟೋರು ಇವತ್ತು ಪ್ರಸಾದ ಸಮೇತ ಬಂದಿದ್ದೀವಿ ಅನುಮಾನ ಇದ್ರೆ ಬನ್ನಿ ನೋಡಿ ಇಲ್ಲಿ ನೋಡಿ ಶೃಂಗೇರಿ ಪ್ರಸಾದ ಮೂಕಾಂಬಿಕಾ ಪ್ರಸಾದ ಗುರುವಾಯೂರಪ್ಪನ ಪ್ರಸಾದ ಕೊನೆಯಲ್ಲಿ ಬಂದ ಅಯ್ಯಪ್ಪನ ಪ್ರಸಾದ ಎಂಥ ಆಶ್ಚರ್ಯ ಅಯ್ಯಪ್ಪ ಕರೆದ್ರ ನಾನು ಅಯ್ಯಪ್ಪನ ಕರೆದೆ ಅದಕ್ಕೆ ನಾನೇನು ಅಂತ ಕೇಳ್ದೆ ನೀನ್ ಅಯ್ಯಪ್ಪನ ಹೌದು ಶಂಕರ ನೀವು ಕುತ್ತಿಗೆಯಿಂದ ಮಾಲೆ ತೆಗೆದ್ಬಿಟ್ರ ಇಲ್ಲ ಮಾಲೆ ಕುತ್ತಿಗೆಯಲ್ಲಿರೋವರೆಗೂ ಒಬ್ಬರನ್ನೊಬ್ರು ಏನಂತ ಕರಿಬೇಕು ಅಯ್ಯಪ್ಪ ಅಂತ ಈಗ ಹೇಳಿ ನಾನು ಯಾರು ಅಂತ ಅಯ್ಯಪ್ಪನೇ ನೀನು ಅಯ್ಯಪ್ಪನೇ ಅಕ್ಕ
ಏನ್ರಿ ಇದು? ಶಂಕರ ಇಲ್ಲಿದ್ದಾನೆ, ಇವನ್ ಕೂಗು ಹೊರಗಡೆ ಕೇಳಿಸ್ತಾ ಇದೆ. ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಏನ್ ಭಾವ ನೀವು, ನಂಗೆ ಅಯ್ಯಪ್ಪನ್ ತೋರಿಸ್ತೀನಿ ಅಂತ ಮಧ್ಯದಲ್ಲೇ ಬಿಟ್ಟೋಟೋದ್ರಲ್ಲ. ಏನು ಹೇಳ್ತಾ ಇದ್ದೀಯ? ನೀನು ಬೆಟ್ಟದಲ್ಲಿ ಸಿಕ್ಕಿ ಜೊತೆಲೇ ಬಂದ್ವಲ್ಲ. ನಾನೆಲ್ಲಿ ಬಂದೆ? ನಂಗೆ ಕಾಲ್ ಗೇಟ್ ಬಿದ್ಮೇಲೆ ಅಲ್ಲಿ ದೇವ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಔಷಧಿ ಹಾಕಿ ಇಲ್ಲಿ ಬಂಚಂಕ್ರಿ ದೇವಸ್ಥಾನ ತನಕ ಬಿಟ್ಟೋದ್ರು. ಹಾಗಾದ್ರೆ ಇಲ್ಲಿವರೆಗೂ ನಮ್ಮ ಜೊತೆಲಿ ಇದ್ದಿದ್ದು? ಬಾಬಾ, ನನ್ನ ಒಳಗಡೆ ಬರುವಾಗ ನನ್ನ ಹಾಗೆ ಒಬ್ಬ ನನ್ನ ನೋಡಿ ನಗ್ತಾ ಹೊರಗಡೆ ಹೋದ. ಹಾಗಾದ್ರೆ ಶಂಕರ ಅಂತ ನಮ್ಮ ಜೊತೆಲಿದ್ದವನು ಶಂಕರ ಪುತ್ರನೇ, ನಿಜಕ್ಕೂ ಅಯ್ಯಪ್ಪನೇ? ಅಯ್ಯಪ್ಪ, ನಿನ್ನ ನಂಬದೆ ಇದ್ದ ನನಗೆ ಬುದ್ಧಿ ಕಲಿಸೋಕೋಸ್ಕರ ಈ ನಾಟಕ ಆಡಿದ್ಯ ಅಯ್ಯಪ್ಪ. ಅಯ್ಯಪ್ಪ, ನಿನ್ನ ಪ್ರತ್ಯಕ್ಷವಾಗಿ ನೋಡಿದ ನಾವು ನಿಜಕ್ಕೂ ಪುಣ್ಯವಂತರು. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಮನಸ್ಸಿನಲ್ಲಿ ಅಯ್ಯಪ್ಪನನ್ನು ಸ್ಮರಿಸಿಕೊಂಡರೆ ಕುರುಡನಿಗೆ ದೃಷ್ಟಿ ಬರುವುದು, ಕುಂಟನು ನಡೆಯುತ್ತಾನೆ, ಮೂಗನು ಮಾತನಾಡುತ್ತಾನೆ. ಇದು ಬರೀ ನಂಬಿಕೆಯಲ್ಲ, ಇದು ಸತ್ಯವಾಗಿ ನಡೆದ ಸಂಗತಿ. ಅದು ಅನುಭವಿಸಿದರೇನೆ ತಿಳಿಯುವುದು. ಎಲ್ಲರೂ ದೇವರಿಗೆ ಕಲ್ಲಲ್ಲಿ ದೇಗುಲ ಕಟ್ಟಿದರೆ ಒಬ್ಬ ಮೂಗ ಮನಸ್ಸಿನಲ್ಲೇ ಮಂದಿರ ಕಟ್ಟಿದ, ಅವನೇ ರಾಮಯ್ಯ. ಪ್ರಪಂಚದ ಭಾವವನ್ನೆಲ್ಲ ತನ್ನ ತಲೆ ಮೇಲೆ ಹೊರುವವನು ಸ್ವಾಮಿ ಅಯ್ಯಪ್ಪ. ಊರ ಭಾರವನ್ನೆಲ್ಲ ತನ್ನ ತಲೆ ಮೇಲೆ ಹೊತ್ತಿರುವವನು ಈ ರಾಮಯ್ಯ. ಅಯ್ಯಪ್ಪ, ಸಂತೆಯಿಂದ ನಾನು ಏಳಿಗೆ ಸಾಮಾನೆಲ್ಲ ತಂದ್ಬಿಟ್ಟ. ಬಸ್ ಇರು, ಒಳಗೋಗಿ ಕಾಸು ತಂದು ಕೊಡ್ತೀನಿ. ಒಂಟೆ ಬಿಟ್ನ ಹಿಂಗೆ ಅವನು ಕಾಲಲ್ಲಿ ಹೇಳಿದ ಕೆಲಸನ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾನೆ. ಅಯ್ಯೋ ಪಾಪ ಅಂತ ಅವನ ಸೇವೆಗೆ ದುಡ್ಡು ಕೊಡೋಣ ಅಂದ್ರೆ ಕಾಣೆ ಆಗ್ಬಿಡ್ತಾನೆ. ಚಂದಾಗಿರಪ್ಪ. ಸಿಗ್ತಾನೋ? ಒಳ್ಳೆ ಅಕ್ಕಿ ಸಿಕ್ತಾ? ತಕ ಎಂತ ಚಿಂದಂತ ಮನಸ್ಸಪ್ಪ ನಿಂದು. ಪಾಪ 5 ರೂಪಾಯಿ ಅಯ್ಯಪ್ಪ, ಯಾವತ್ತು ಅಳತೆ ಊಟನ? ಕೈದಿಗಳಿಗೆ ರೋಗಿಗಳಿಗೆ ಮಾತ್ರ ಅಳತೆ ಊಟ ಅಂತೆ. ಯಾಕೆ? ದೇವ್ರಿಗೂ ಕೂಡ ಅಳತೆ ಊಟ ತಾನೇ. ದಿನ ಕೊಡೋ ನೈವೇದ್ಯದಲ್ಲಿ ಹೆಚ್ಚು ಇರಲ್ಲ ಕಡಿಮೆನೂ ಇರಲ್ಲ ಅಲ್ವೇ? ಅದಕ್ಕೆ ಇವನ್ನ 5 ರೂಪಾಯಿ ಅಯ್ಯಪ್ಪ ಅನ್ಬೇಡ. ಸರಿ, ಸ್ವಾಮಿ ಅಯ್ಯಪ್ಪ ಅಂತ ಕರಿತೀನಿ. ತಗೋ ಅಯ್ಯಪ್ಪ. ಅಯ್ಯಪ್ಪ ಅಬಬಬ ಅಂತ ದಿನ ಹೇಳ್ತಾನಲ್ಲ, ಏನದು? ಅನ್ನದಾನ ಪ್ರಭುವೇ ಶರಣಮಯ್ಯಪ್ಪ ಅಂತ ಅನ್ನ ಕೊಟ್ಟವನ್ನ ನೆನ್ಸ್ಕೊಳ್ಳೋ ರೀತಿ. ಹಾಗ ಯಾವಾಗ್ಲೂ
ಅನ್ನ ಹಾಕ್ದವನ್ನ ಕೈ ಒಣಗಿದ ಕೂಡ್ಲೆ ಮರೆಯೋ ಈ ಲೋಕದಲ್ಲಿ, ಅನ್ನ ನೋಡಿ ದೇವ್ರನ್ನ ನೆನೆಯೋ ಈ ಮುಗ್ಧ ಮನುಷ್ಯ ಬರೀ ಊಟಕ್ಕೆ ಬಂದಿರೋ ಆತ್ಮ ಅಲ್ಲ, ನಮಗ್ ತಿಳ್ಸೋಕ್ ಬಂದಿರೋ ಪರಮಾತ್ಮ. ತಿಳ್ಕೊಳ್ಳಿ, ಅಯ್ಯಪ್ಪ ಯಜಮಾನರು ಬಂಗ್ಲೆಯಲ್ಲಿ ಕೆಲಸ ಐತಂತೆ, ನೀನ್ ಹೋಗ್ಬಾರ್ದಾ, ಕೂಲಿ ಸಿಕ್ತೈತೆ. ಹಾ
ಈ ಪೊಟ್ನನು ಅಯ್ಯಪ್ಪ ಸ್ವಾಮಿ ಕೊಟ್ಟ ಪೊಟ್ನನು ಒಂದೇ ಅಂತ ಆಶ್ಚರ್ಯ, ಅದನ್ನು ನಾನೇ ಇಟ್ಟಿದ್ದು. ಮೊದಲ ಸಲ ನಿಮ್ಮನ್ನ ನೋಡಿದಾಗ ನಿಮ್ ಬಗ್ಗೆ ಅಯ್ಯೋ ಅನ್ನಿಸ್ತು, ಆಮೇಲೆ ನಿಮ್ ಮೇಲೆ ಗೌರವ ಬಂತು, ಆಮೇಲೆ ಒಂಥರ ಭಕ್ತಿ ಬಂತು. ನಿಮ್ ಹಿರಿಮೆ ನಿಮ್ಗೆ ತಿಳಿಯಲ್ಲ, ಕಸ್ತೂರಿ ತನ್ನ ಹತ್ರ ಇದೆ ಅಂತ ಜಿಂಕೆಗೆ ಗೊತ್ತಿರಲ್ಲ, ಭಕ್ತನು ಹಾಗೇನೆ, ಅವನ ಹಿರಿಮೆ ಅವನಿಗೆ ತಿಳಿದಿರಲ್ಲ. ಅಯ್ಯಯ್ಯೋ ನೋಡಿದ್ರ, ನಾನು ಎಂತ ತಪ್ಪು ಮಾಡಿಬಿಟ್ಟೆ, ಮೊದಲು ಹೊಟ್ಟೆ ಪಾಡು ಆಮೇಲೆ ಭಕ್ತಿ ಹಾಡು ಅಂತ ದೊಡ್ಡವ್ರು ಹೇಳಿದ್ದಾರೆ, ನಾನು ಮಾತಾಡ್ತಾನೆ ನಿಂತ್ಬಿಟ್ಟೆ. ಮೊದಲು ಊಟ ಮಾಡಿ ಬರ್ಲ. ಏಯ್ ಎಲ್ಲಿಂದ ಬಂತಿ ಪೊಟ್ಟ ನಿಂಗೆ? ನೀನ್ ಕೆಲಸ ತೋಳ್ಕೊಟ್ಲ ಈಕೆನಾ? ಅಯ್ಯೋ ಪಾಪಿ, ನಮ್ಮ ಸಾವಕಾರ ಮಗಳನ್ನ ಕೆಲಸದಳು ಅಂತೇನೋ. ಏನ್ ಮಾಡ್ತಿದ್ದೀರಾ ನೀವು? ಕ್ಷಮಸೀಮ್ಮ, ನಿಮ್ಮನ್ನ ಕೆಲಸದಳು ಅಂತಾನೆ? ಇದೇ ಮಾತನ್ನ ನಿಮ್ ತಂದೆ ತಾಯಿ ಕೇಳಿಸ್ಕೊಂಡಿದ್ರೆ ಇವನ ಗತಿ ಏನಾಗ್ತಿತ್ತು? ಸರಿ ಸರಿ, ನೀ ಹೋಗಿ, ಬರ್ತೀನಮ್ಮ. ಅವ್ ನಿಮ್ ಮನಸ್ಸಿಗೆ ನೋವು ಮಾಡಿರ್ಬೇಕು, ಕ್ಷಮಿಸಿ. ತಗೊಳ್ಳಿ. ಅವರು ಮೂಕಂಗೆ ಊಟ ಕೊಟ್ರು ಯಾಕೆ ಅಂತ ಕೇಳಿದಕ್ಕೆ ನನ್ ಮೇಲೆ ರೇಗಿ ಹೋಗಿ ಅಂದ್ಬಿಟ್ರು. ಅಪ್ಪ ಅಮ್ಮ ಏನಮ್ಮ ಇದು, ಊಟ ಮಾಡ್ದೆ ಕೂತಿದ್ದೀರಾ? ನನಗೋಸ್ಕರ ಕಾಯ್ತಾ ಇದ್ದೀರಾ? ಸಾಕು ಸಾಕು, ಇದಕ್ಕೇನು ಕಮ್ಮಿ ಇಲ್ಲ. ನೀನ್ ಹೋಗೋ ದಾರಿ ಸರಿಯಾಗಿಲ್ಲ ಅಂತ ನಾವಿಬ್ರು ಊಟ ಮಾಡದೆ ಕೂತಿದ್ದೀವಿ. ಏನಮ್ಮ ನೀನ್ ಹೇಳ್ತಾ ಇರೋದು? ನಿಮ್ ತಂದೆ ಆತ್ಮಗೌರವನ ತನ್ನ ಪ್ರಾಣಕ್ಕಿಂತ ಹೆಚ್ಚು ಅಂತ ತಿಳ್ಕೊಂಡಿದ್ದಾರೆ, ನಿಂಗೆ ಗೊತ್ತಾ? ಅದಕ್ಕೊಂದು ಕೊರತೆ ಬರೋ ಹಾಗೆ ನಾನು ಯಾವತ್ತು ನಡ್ಕೊಂಡಿಲ್ವಲ್ಲ. ಒಬ್ಬ ನೌಕೋಟಿ ನಾರಾಯಣನ ಮಗಳು ಕೂಲಿಯವನಿಗೆ ಊಟ ಹಾಕಿದಾಳೆ ಅಂದ್ರೆ ನನ್ ಗೌರವ ಹೆಚ್ಚುತ್ತಾ ಇಲ್ಲ ಗಾಳಿಲಿ ಧೂಳಿಪಟುವಾಗುತ್ತಾ? ಒಂದು ಹಸಿದ ಹೊಟ್ಟೆಗೆ ಊಟ ಹಾಕೋದು ಪಾಪನ ಅಪ್ಪಾಜಿ, ಅದು ಪ್ರತಿಯೊಬ್ಬ ಮನುಷ್ಯರ ಕರ್ತವ್ಯ ಅಲ್ವಾ? ಅದರಲ್ಲೂ ಅವರ ಅಯ್ಯಪ್ಪನ ಭಕ್ತ. ಸಾಕು ಸುಮ್ಮನೆ, ಆ ಅಯ್ಯಪ್ಪನ ಭಕ್ತಿ ಬಗ್ಗೆ ನನಗೆ ಹೇಳ್ತೀಯಾ? ಆ ಅಯ್ಯಪ್ಪನಿಗೆ ಬಂಗಾರದ ಹರಿವಾಣದಲ್ಲಿ ನೈವೇದ್ಯ ಇರಿಸಿ ಬೆಳ್ಳಿ ತಟ್ಟೆಯಲ್ಲಿ ಮಂಗಳಾರತಿ ಮಾಡಿಸಿದ್ದೀನಿ, ಒಂದು ವರ್ಷದ ಪೂಜೆಗೆ 300,000 ಉಡಾಯಿಸಿದ್ದೀನಿ. ಇದನ್ನೆಲ್ಲ ನೋಡಿ ಆ ಅಯ್ಯಪ್ಪನೇ ಸುಸ್ತಾಗಿರುವಾಗ ಈ ಊರಿನ ಜನ ನೋಡಿದ್ರೆ ಮೂಗಿನ ಮೇಲೆ ಬೆರಳಿಟ್ಕೊಳ್ಳೋವಾಗ ನೀನ್ ನೋಡಿದ್ರೆ ನನ್ ಮುಂದೆ ಬಡಿತೀಯ. ನೀವ್ ಇದನ್ನೆಲ್ಲ ಮಾಡೋದು ನನಗೆ ಗೊತ್ತಿಲ್ವಾ ಅಪ್ಪಾಜಿ, ನಾನು ಹೇಳಕ್ ಬಂದಿದ್ದೆ ಏನು ಹೇಳ್ಬೇಡ, ನಾನು ಹೇಳ್ದಾಗ ನಡೆದ್ರೆ ಸಾಕು. ಈ ಮನೆ ಆವರಣದಲ್ಲಿ ಎಲ್ಲವೂ ನನ್ನ ಇಷ್ಟಾನೇ ಇಷ್ಟ, ಅದನ್ನು ಮೀರಿ ನಡೆದ್ರೆ ನಷ್ಟ ನನಗಲ್ಲ ಹುಷಾರ್. ಅಯ್ಯೋ ದೇವ್ರಿ, ಅಪ್ಪಂದು ಮಗಳದು ಮುಗಿದೇ ಇರೋ ಲೆಕ್ಕಾಚಾರ ಹೋಯ್ತಲ್ಲ. ಅಯ್ಯಪ್ಪನ ನೀ ಕೊಡೆಯಾಗಿರುವಾಗ ಅಯ್ಯಪ್ಪನ ಭಕ್ತನಿಗೆ ನಾನ್ ಕೊಡೆ ಹಿಡಿಯೋದ್ರಲ್ಲಿ ತಪ್ಪೇನಿದೆ ಹೇಳಿ? ಅಬ್ಬಾ
ಬಾಗಿಲು ತೆಗೀರಿ. ಕ್ಷಮಿಸಿ, ಬಾಗಿಲು ತೆಗೆಯಕೂಡ್ದು ಅಂತ ಯಜಮಾನ್ರ ಅಪ್ಪಣೆ ಆಗಿದೆ. ನಾನು ಮನೆ ಒಳಗೆ ಬರಕ್ಕೆ ಅಪ್ಪಣೆ ಇಲ್ಲದೆ ಇದ್ರು ನನಗೆ ಅಪ್ಪ ಅಮ್ಮ ನೋಡಕ್ಕೆ ಅನುಮತಿ ಇದೆಯಲ್ಲ. ಬಾಗಿಲು ತೆಗೀರಿ. ಆ ಶಬ್ದದ ಪವಿತ್ರವಾದ ಅರ್ಥ ಈ ಬಾಗಿಲು ಹೊರಗೆ ಯಾವಾಗ ಹೋದಿಯೋ ಆಗಲೇ ವ್ಯರ್ಥವಾಯ್ತು. ದೊಡ್ಡ ಶ್ರೀಮಂತರ ಮಗಳು ತಿರುಪೆಯೊಳ ಹಾಗೆ ಬೀದಿಗಿಳಿಯೋದು ಅವಮಾನ ಅಲ್ವೇನೆ? ಅಮ್ಮ, ಐಶ್ವರ್ಯ ಅನ್ನೋದು ಬೆಳಗಿನ ಬಿಸಿಲಿನ ಹಾಗೆ, ಅದಕ್ಕೂ ಒಂದು ಸಾಯಂಕಾಲ ಅಂತಿದೆ. ಆದರೆ ಮನಸ್ಸು ಆಗಲ್ಲ ಅಮ್ಮ, ಅದು ಆಕಾಶದಾಗೆ. ಎಷ್ಟೇ ನಿನ್ನ ತಿದ್ದಿದ್ರು ನಿನ್ನ ಕಲಿತ ಬುದ್ಧಿ ಬಿಡೋದಿಲ್ಲ. ಅದೆಲ್ಲ ಯಾಕ್ರಿ ಹೇಳ್ತೀರೀಗ? ಹೇಳಿ ಅಮ್ಮ ಹೇಳಿ. ಗೊತ್ತಿರೋ ಕತೆ ಮತ್ತೆ ಹೇಳೋದ್ರಲ್ಲಿ ಸ್ವಾರಸ್ಯ ಇಲ್ಲ ಅಂತೀಯಾ? ಗೊತ್ತಿರೋ ಕತೆನಾ? ಹೌದು, ನಾನೊಬ್ಬ ತಬ್ಲಿ ಅನ್ನೋ ಹಳೆ ಕತೆ. ಶಾಂತಿ ಅಮ್ಮ, ಎಷ್ಟೋ ವರ್ಷದಿಂದ ಮಕ್ಕಳಿಲ್ಲದ ನಿನ್ನ ಬಂಜೆ ಅನ್ಬಾರ್ದು ಅನ್ನೋ ಪೊಳ್ಳು ಶ್ರೀಮಂತಿಕೆ ಗಾಂಭೀರ್ಯದಿಂದ ತಬ್ಲಿ ಆಗಿ ಬೀದಿಲಿ ಬೆಳೆದ ನನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದು ಹಳೆ ವಿಷಯ ತಾನೆ. ಶಾಂತಿ, ಈ ಮನೆ ಸಂಬಂಧಪಟ್ಟ ಹಾಗೆ ನಾನು ಸಾಕು ಮಗಳೇ ಹೊರತು ಸ್ವಂತ ಮಗಳಲ್ಲಮ್ಮ. ಶಾಂತಿ. ಹೌದಮ್ಮ, ನನಗೆ ಬೀದಿನೇ ತವರು ಮನೆ, ಮಾಡಿ ಮರದ ನೆರಳು, ನಿಶ್ಚಯವಿಲ್ಲದ ನೆರಳನ್ನು ಬಿಟ್ಟು ಬೀದಿ ಪಾಲಾಗೋದ್ರಲ್ಲಿ ನನಗೆ ಅವಮಾನ ಇಲ್ಲಮ್ಮ. ಯಜಮಾನ್ರೆ, ನಾನು ಬರ್ತೀನಿ. ಶಾಂತಿ, ಶಾಂತಿ ಮಗಳೇ. ಸರ್ ಸರ್, ಸ್ವಲ್ಪ ನಿಲ್ಲಿಸಿ ಸರ್. ಏನಾಯ್ತಪ್ಪ? ಸೀರಿಯಸ್ ಆಗಿದೆ, ನಾನು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಯ್ಯೋ ಪಾಪ, ರಸ್ತೆಲಿ ಬಿದ್ದೋಗಿದ್ದಾನಲ್ಲಪ್ಪ. ನಿಂತ್ಕೋ.
ಪ್ರಭುವಿನ ಮಹಿಮೆ ಇದನ್ನ ದೊಡ್ಡ ಮನುಷ್ಯ ಕೊಟ್ಟ. ತುಂಬಾ ಸಂತೋಷಪ್ಪ, ತುಂಬಾ ಸಂತೋಷ. ಏ ಒಂದ್ ನಿಮಿಷ ನಿಂತ್ಕೋ, ಈ ದುಡ್ಡು ತಗೋಪ್ಪ, ಇಟ್ಕೋ. ಅಯ್ಯಯ್ಯೋ, ನಾನು ಹಣದ ಆಸೆಗೋಸ್ಕರ ಈ ಕೆಲಸ ಮಾಡಲಿಲ್ಲ ಸ್ವಾಮಿ. ನಿಮ್ಮ ಸ್ವತ್ತು ನಿಮಗೆ ಸೇರಬೇಕು, ಅದು ಮುಖ್ಯ. ನೋಡು, ನಾನು ಅಯ್ಯಪ್ಪನ ನೋಡಿಲ್ಲ, ಶಬರಿಮಲೆಗೂ ಹೋಗಿಲ್ಲ. ಒಂದು ವೇಳೆ ನೀನೇ ಆ ಅಯ್ಯಪ್ಪನು? ಅಯ್ಯಪ್ಪನ ಏನು ಹೇಳ್ತಿದ್ದೀರಾ ಸ್ವಾಮಿ? ದಯವಿಟ್ಟು ಹಾಗೆಲ್ಲ ಅನ್ಬೇಡಿ. ಅಂದರೂ ತಪ್ಪಿಲ್ಲಪ್ಪ, ದೈವಂ ಮಾನುಷ ರೂಪೇಣ ಅಂತಾರೆ. ಆಪತ್ನಲ್ಲಾದವನೇ ದೈವ ಸ್ವರೂಪ. ತಗೋಪ್ಪ, ಅವನ ಅನುಗ್ರಹದಿಂದ ಮೂಗನಾಗಿದ್ದ ನನಗೆ
ಮಾತು ಬರೋ ಹಾಗಾಯ್ತು. ಇದಕ್ಕಿಂತ ನನ್ಗೆ ಇನ್ನೇನ್ ಬೇಕು ಸ್ವಾಮಿ? ನೋಡು, ನನ್ನ ಆಪತ್ನ ನೆರವಾದೆ ಅಂತ ನಾನ್ ನಿನಗೆ ಕೊಡ್ತಿರೋ ಕೊಡುಗೆ ಅಲ್ಲ ಇದು, ಆ ದೇವರಿಗೆ ನನ್ನ ಕಾಣಿಕೆಪ್ಪ. ಸ್ವಾಮಿ, ನನಗೆ ಭಾರನ ಹೆಗಲ್ ಮೇಲೆ ಹೊತ್ತು ಅಭ್ಯಾಸ ಇದೆಯೇ ಹೊರತು ಮನಸ್ಸಲ್ಲಿ ಹೊತ್ತು ಅಭ್ಯಾಸ ಇಲ್ಲ. ನಿಮ್ಮ ಹತ್ರನೇ ಇರಲಿ. ನೋಡು, ನನಗೆ ನೆರವಾದ ನಿನ್ನ ನಾನು ಹೇಗೆ ದೇವರು ಅಂತ ಭಾವಿಸ್ತಿದ್ದೀನೋ ಹಾಗೆ ಇದನ್ನ ನೀನು ಬಿಟ್ಟು ಕ್ಷಮಿಸಿ. ಅಯ್ಯಪ್ಪ ಕಾಪಾಡು ತಂದೆ. ಅಯ್ಯಪ್ಪ ನೋಡು, ನನ್ನ ಪ್ರಾರ್ಥನೆನ ದೇವ್ರ ಹತ್ರ ಹೇಳಿದ್ದೀನಿ. ಇನ್ನು ನೀನುಂಟು, ನಿನ್ನ ಅಯ್ಯಪ್ಪ ಉಂಟು. ನೋಡಿದ್ಯಾ ಶಾಂತಿ, ನೋಡಿದ್ಯಾ ಅವ್ರು ಮಾಡಿರೋದು ನೋಡಿದ್ಯಾ? ನೀವೇನಾದ್ರೂ ಅನ್ಕೋಬಹುದು, ಆದ್ರೆ ನನ್ನ ಮಟ್ಟಿಗೆ ಆ ಅಯ್ಯಪ್ಪನೇ ದಾರಿ ತೋರಿಸಿದ್ದು ಅಂತ ನಾನು ಭಾವಿಸ್ತೀನಿ. ಶಾಂತಿ, ದುಡ್ದು ಸಂಪಾದಿಸಿದ್ರೆ ಒಪ್ಪತ್ತು ಊಟ ಸಿಗುತ್ತೆ, ಹೀಗೆ ದುಡ್ಡು ಸಂಪಾದಿಸಿದ್ರೆ ಏನು ಸಿಗುತ್ತೆ? ಬಿಸಿಲಲ್ಲಿ ಒಣಗಿ ಮಣ್ಣಲ್ಲಿ ನೆಂದು ಬಟ್ಟ ಬಯಲಲ್ಲಿ ನಿಂತಿದ್ದಾರಲ್ಲ ಅಯ್ಯಪ್ಪ ಸ್ವಾಮಿ, ಇವ್ರಿಗೊಂದು ಗುಡಿ ಕಟ್ಟಿಸ್ಬೋದಲ್ಲ. ಗುಡಿ ಕಟ್ಟಿಸ್ಬೋದಲ್ಲ, ಗುಡಿ ಕಟ್ಟಿಸ್ಬೋದಲ್ಲ, ಗುಡಿ ಕಟ್ಟಿಸ್ಬೋದಲ್ಲ, ಗುಡಿ ಕಟ್ಟಿಸ್ಬೋದಲ್ಲ. ಶಾಂತಿ, ಇಷ್ಟೊತ್ತಾಯ್ತು ಇನ್ನೂ ಯಾಕೆ ನೀವು ಮನೆಗೆ ಹೋಗ್ಲಿಲ್ಲ? ಇನ್ನೆಲ್ಲಿ ಮನೆ? ತಮ್ಮ ಆತ್ಮಗೌರವಕ್ಕಾಗಿ ಆಸರೆ ಕೊಟ್ಟವರು, ಅದೇ ಆತ್ಮಗೌರವಕ್ಕಾಗಿ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು. ನಾನು ನಿಮ್ಮ ಹಾಗೆ ಅನಾಥೆ. ನಮ್ಮಂಥ ಅನಾಥರಿಗೆ ಅಯ್ಯಪ್ಪನೇ ಆಶ್ರಯ. ಸ್ವಾಮಿಯೇ ಶರಣು ಅಯ್ಯಪ್ಪ. ಬನ್ನಿ ಕೂತ್ಕೊಳ್ಳಿ. ಬೇಡ ಸರ್, ನಾವೆಷ್ಟೇ ಸ್ನೇಹಿತರಾಗಿದ್ರು ನೀವು ಯಜಮಾನರು, ನಾವು ಸಂಬಳಕ್ಕಿರೋ ಕೆಲ್ಸಗಾರರು. ನಮ್ಮಲ್ಲಿ ಯಾಕೆ ವ್ಯತ್ಯಾಸ? ಹಳೆ ಸ್ನೇಹನ ಮರಿದೆ ಆಶ್ರಯ ಕೊಟ್ರಲ್ಲ, ಅಷ್ಟೇ ಸಾಕು. ನಿಮ್ ಕೊಡೋ ಸಂಬಳ ಸಾಕಾಗತ್ತಾ? ನಿರೀಕ್ಷೆಗಿಂತ ಜಾಸ್ತಿನೇ ಇದೆ. ಸಂತೋಷ ತಾನೆ? ಸಂತೋಷದಲ್ಲಿ ಒಂದು ಕೊರತೆ ಇದೆ. ಏನದು? ನಿಮ್ಮಲ್ಲಿ ಒಳ್ಳೆ ಗುಣ ಇದೆ, ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ರ, ನೀವಿಬ್ರು ಮದುವೆ ಮಾಡಿಕೊಂಡ್ರೆ ನಮಗೆ ಸಂತೋಷ ಆಗುತ್ತೆ. ಯೋಚನೆ ಮಾಡಿ ನೋಡಿ, ಬರ್ತೀವಿ. ಜನಕ್ಕೆ ಮೃಷ್ಟಾನ ಭೋಜನ ಹಾಕಿದ್ದೀರಾ, ಆದ್ರೆ ನೀವು ನಿಮ್ಮ ಹಳೆ ಪದ್ಧತಿ ಪ್ರಕಾರ ಊಟನ ಪೊಟ್ಟಣದಲ್ಲೇ ತಿಂತಿರಲ್ಲ, ಇದು ಯಾವ ನ್ಯಾಯ? ಶಾಂತಿ, ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕಳೆದು ಹೋದ ಕಾಲನ ಮರೆಯೋಕ್ಕಾಗತ್ತ? ನೀವು ಕಳೆದ ಕಾಲದ ಬಗ್ಗೆ ಚಿಂತಿಸ್ತಿದ್ದೀರಿ, ನಾನು ಬರೋ ಕಾಲದ ಬಗ್ಗೆ ಯೋಚಿಸ್ತಿದ್ದೀನಿ. ಓಹೋ, ಬರೋ ಕಾಲದ ಬಗ್ಗೆ ಅಂದ್ರೆ ಕೃಷ್ಣಾರವಿ ಹೇಳಿದ ವಿಷಯನ? ಅದರಲ್ಲೇನು ತಪ್ಪಿಲ್ವಲ್ಲ? ನಿನಗ್ ತಪ್ಪಿಲ್ಲ ಶಾಂತಿ, ಆದ್ರೆ ನನಗಿದೆ. ಅಯ್ಯಪ್ಪನ ಭಕ್ತಿ ಪಂಥದಲ್ಲಿ ವ್ರತ ನಿಯಮ ಇದೆ ಹೊರತು ವಿವಾಹಕ್ಕೆ ನಿಷೇಧ ಇಲ್ವಲ್ಲ? ನನ್ನ ಗುರಿ ವಿವಾಹ ಜೀವನ ಅಲ್ಲ,
ಅಯ್ಯಪ್ಪನ ಗುಡಿ ಕಟ್ಟುವ ಲಕ್ಷ್ಯ. ಆಮೇಲೆ? ಯಾವಾಗ್ಲೂ ನನ್ನ ಆರಾಧ್ಯ ದೈವ ಅಯ್ಯಪ್ಪನ ಹಾಗೆ ಬ್ರಹ್ಮಚಾರಿಯಾಗಿರೋ ಆಸೆ. ಅದಕ್ಕೆ ನೀನು ಮುಂದಕ್ಕೇನು ಹೇಳಬೇಡಿ. ನಾನು ಮಾಳಿಗೆ ಪುರತಮ್ಮನ ಹಾಗೆ ಎಂದೆಂದಿಗೂ ಕಾದಿರ್ತೀನಿ. ಗುಡಿ ಕಟ್ಟೋದಕ್ಕೆ ನೀಲಿ ನಕ್ಷೆ ಇವತ್ತೇ ಬರುತ್ತೆ ಅಂತ ನೀವ್ ಅನ್ಕೊಂಡಿದ್ರಿ, ಬರಲ್ಲ ಅಂತ ನೀವ್ ಅನ್ಕೊಂಡಿದ್ರಿ, ಕೊನೆಗೂ ನೀವ್ ಅನ್ಕೊಂಡ ಹಾಗೆ ಬಂದೇ ಬಿಡ್ತು. ತಗೊಳ್ಳಿ, ಬಹಳ ಸಂತೋಷ. ಗುಡಿ ಕಟ್ಟೋರ್ಗೆಲ್ಲ ತಕ್ಷಣ ಬಂದು ನೋಡೋಕೆ ಹೇಳಿ. ಸರಿ. ಅಯ್ಯಪ್ಪ. ಏನು ರವಿ, ಅಯ್ಯಪ್ಪನಿಗೆ ಗುಡಿ ಕಟ್ಟೋದು ಬಹಳ ಮುಖ್ಯನೇನೋ ಅಲ್ವೋ? ಈ ಅಯ್ಯಪ್ಪನಿಗೆ ಈಗಾಗಲೇ ಗುಡಿ ಇದೆ, ಇವನು ಬೇರೆ ಗುಡಿ ಕಟ್ಸ್ಬೇಕಾ? ಈಗ ನನ್ನ ಏನ್ ಮಾಡೋ ಅಂತ? ಗುಡಿ ಕಟ್ಟೋ ಹಣನ ಇಬ್ರು ಬಡವರು ಕೊಟ್ರೆ ಪುಣ್ಯ ಬರುತ್ತೆ. ಯಾರೋ ಬಡವರು? ನಾವಿಬ್ರೆ. ಓಂ ಗಣಾನಾಂಬ ಗಣಪತಿ ಮಹಾಮಹೇ ಕವಿಂ ಕವೀನಾಂ ಉಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನುಶೃಣ್ವನ್ನೋ ದಿವಿಸೇ ದದಾದನಂ ಉತ್ತರನೀರಾಜನಂ ದರ್ಶಯಾಮಿ ನೀರಾಜನಾಂತರಂ ಮಧ್ಯೆ ಆಜಮಂ ಸರ್ಪಯಾಮಿ ಆಜಮಣ್ಯಾನಂತರಂ ಮಧ್ಯೆ ಪರಿಮಳಪತ್ರಪುಷ್ಪಾಣಿ ಸಮರ್ಪಯಾಮಿ ರಕ್ಷಾಂ ಧಾರಯಾಮಿ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ಬೇಗ ಬರ್ಬೇಕು ಅಂತ ಹೇಳಿ ಕಳ್ಸಿದ್ರಂತೆ? ಹೌದು ರವಿ, ದೇವಸ್ಥಾನ ಕಟ್ಟೋದ್ರಲ್ಲಿ ನಮಗೆಲ್ಲ ವಿಪರೀತ ಕೆಲಸ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟ ವ್ಯವಸ್ಥೆ ವ್ಯವಹಾರನ ನಾವೆಲ್ಲರೂ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಅದು ಸರಿ ಅನ್ನಿ. ಅದಕ್ಕೆ ವ್ಯವಹಾರನ ಕೃಷ್ಣನ ಹತ್ರನೂ ಹಣದ ವ್ಯವಸ್ಥೆ ನಿನ್ನ ಹತ್ರನೂ ಒಪ್ಸೋಣ ಅಂತ. ದುಡ್ಡು ಕಾಸು ನನ್ನ ಹತ್ರ ಕೊಡ್ತೀರಾ? ಹ್ಮ್. ನಾನೊಬ್ಬ ಜೂಜ್ಕೋರ. ಗೊತ್ತು. ಕುಡ್ಕ. ಅದು ಗೊತ್ತು. ನಿಮಗೆ ಬೇಕಾಗಿರೋರು ಹಣನ ಕಾಪಾಡೋರು. ಅದಕ್ಕೆ ನಾನು ನಿನ್ನನ್ನು ಆರಿಸ್ಕೊಂಡಿರೋದು. ಏನು ರವಿ, ಯಾವನ್ ತಾನು ಮಾಡಿದ ತಪ್ಪನ್ನು ಒಪ್ಕೋತಾನೋ ಅವನಂಥ ಯೋಗ್ಯ ಇನ್ನೊಬ್ಬ ಇಲ್ಲ. ತಗೋ. ಹ್ಮ್. ಕೃಷ್ಣ, ಆಡಳಿತ ವ್ಯವಸ್ಥೆ ನಿನಗೆ ಸೇರಿದ್ದು. ಸರಿ. ನಿನ್ನ ಕೆಲಸ ನೀನು ಚೆನ್ನಾಗಿ ನಿರ್ವಹಿಸ್ತೀಯ ಅನ್ನೋ ನಂಬಿಕೆ ನನಗಿದೆ. ಆಗಲಿ. ಹ್ಮ್. ಹೊರಟು ಬನ್ನಿ. ಅಯ್ಯಪ್ಪ, ಚೆನ್ನಾಗಿದ್ದೀನಮ್ಮ. ಅಪ್ಪ ಎಲ್ಲಿ? ಅಪ್ಪನ? ಅಲ್ಲೋಣಮ್ಮ. ಅಪ್ಪ, 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 ಏನಪ್ಪ ಇದು? ಬೇಡಮ್ಮ, ಇಳಿಸ್ಬೇಡ. ನನ್ನ ಮನಸ್ಸಿನ ಭಾರ ಇಳಿಬೇಕಾದ್ರೆ ನಾನು ಈ ಭಾರ ಹೊರಲೇಬೇಕು. ಅದು ನಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ. ಯಜಮಾನ್ರು? ಅಯ್ಯಯ್ಯೋ, ಯಜಮಾನ್ರೆ, ಯಜಮಾನ್ರೆ, ಏನಿದು? ನನ್ನ ಕಣ್ಣು ನಾನೇ ನಂಬಕ್ಕಾಗ್ತಾ ಇಲ್ಲ. ಆ ನಂಬಲಾಗದ್ದನ್ನ ನಂಬಿಸೋಂತಾನೇ ನಿನ್ನ ಅಯ್ಯಪ್ಪ. ಅವತ್ತು ಮನೆ ಹಿಂಭಾಗದ ಕಟ್ಟಡ ಕುಸ್ತು, ಅದ್ರಲ್ಲಿ ಸಿಕ್ಕಾಕೊಂಡು ಅವ್ರು ಸಾಯ್ಬೇಕಾದವರು. ನೀನು ಪೂಜೆ ಮಾಡ್ತಿದ್ದ ಅಯ್ಯಪ್ಪ ಸ್ವಾಮಿನ ನನ್ನ ಮಾಂಗಲ್ಯ ಭಾಗ್ಯ ಉಳಿಸು ಅಂತ ಕೇಳ್ಕೊಂಡೆ. ಆ ದೇವರದೆ ಇವ್ರು ಉಳ್ಕೊಂಡ್ಬಿಟ್ರು. ಹಣದ ಆಸೆ ಅಹಂಕಾರದಿಂದ ಮೆರೀತಿದ್ದ ನನಗೆ ತಲೆ ತಗಲಿ ತಿಳುವಳಿಕೆ ಬಂತು. ನೀವು ಅಯ್ಯಪ್ಪನ ದೇವಸ್ಥಾನ ಕಟ್ತಾ ಇರೋ ವಿಷಯ ತಿಳಿತು. ನಿಮಗೆ ತಿಳಿದ ಹಾಗೆ ದೇವ್ರ ಸೇವೆ ಮಾಡೋಣ ಅಂತ ಬಂದ್ವಿ. ನಾನು ನಿಮ್ಮ ಮನಸ್ಸು ನೋಯಿಸಿದ್ದಕ್ಕೆ ಕ್ಷಮಿಸಿ. ಯಜಮಾನ್ರೆ, ನಡೆದದನ್ನ ಮರೆತು ನಡೆಯೋದ್ರ ಬಗ್ಗೆ ಯೋಚಿಸೋಣ. ನಾವೆಲ್ಲರೂ ಸೇರಿ ದೇವಸ್ಥಾನ ಕಟ್ಟೋಣ, ಬನ್ನಿ.
ಮಾದೇವಪ್ಪ, ಬಟ್ವಾಡೆ ಲೆಕ್ಕ ಎಲ್ಲ ಬರ್ದಿಟ್ರ? ಆಯ್ತು ಸ್ವಾಮಿ, ನಿನ್ನೆ 12 ಲಕ್ಷ ರೂಪಾಯಿ ಆಯ್ತು. ಮುಂದಿನ ಕೆಲಸಕ್ಕೆ ಇನ್ನೂ 18 ಲಕ್ಷ ರೂಪಾಯಿ ಹೊಂದಿಸ್ಬೇಕಲ್ವೇ? ಅದನ್ನೇ ಹೇಳೋದಕ್ಕೆ ಬಂದೆ. ಯಜಮಾನ್ರು ಹೇಳದ ಕಡೆಯಿಂದ ಹಣ ಬರುವ ಕಾಣ್ತಾ ಇಲ್ಲ. ಹೌದಾ? ಮಾತು ಕೊಟ್ಟವ್ರು ಹೀಗೆ ನಡು ನೀರಿನಲ್ಲಿ ಕೈ ಬಿಡೋದ್ ನ್ಯಾಯನ? ಇದರಲ್ಲಿ ಒಂದೇನು ತಪ್ಪಿಲ್ಲ. ಪರವಾಗಿಲ್ಲ, ನನ್ನ ಬಂಗ್ಲೆ, ಸಿಲ್ಕ್ ಹೌಸ್ ಎಲ್ಲಾನು ಅಡ ಇಟ್ಟು 18 ಲಕ್ಷ ರೂಪಾಯಿಗೆ ಏರ್ಪಾಡು ಮಾಡು. ಏನಂದ್ರಿ? ಇದೆಲ್ಲ ಆ ಅಯ್ಯಪ್ಪ ಕೊಟ್ಟಿರೋ ಆಸ್ತಿ. ಇದನ್ನೆಲ್ಲ ಅವನಿಗೆ ಅರ್ಪಿಸೋಕ್ಕಿಂತ ಬೇರೆ ಭಾಗ್ಯ ಇನ್ನೇನಿದೆ? ಹೋಗು, ಏರ್ಪಾಡು ಮಾಡು. ಸರಿ. ಅಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಈ ಹಣನ ಕೈಯಲ್ಲಿ ಮುಟ್ಟೋದಕ್ಕೆ ಕಷ್ಟವಾಗುತ್ತೆ. ಹೀಗೆ ಸ್ವಂತ ಸ್ವತ್ತ ನಡೆಬಿಟ್ಟು ಗುಡಿ ಕಟ್ಟೋ ಮನಸ್ಸಿರೋ ನಮ್ಮ ಯಜಮಾನ ನೆನೆಸ್ಕೊಂಡ್ರೆ ನಮ್ಮ ಎದೇನೆ ನಡುಗೋಗುತ್ತೆ. ನಾನು ಇಲ್ಲಿ ಬರ್ತೀನಿ. ಆಯ್ತು. ಕೃಷ್ಣ, ಏನ್ ಹೀಗ್ ಬಂದೆ? ಆ ದುಡ್ಡಿನಲ್ಲಿ ಅರ್ಧ ಪಾಲ್ ನನಗ್ ಬರ್ಬೇಕು. ಇದು ಅಯ್ಯಪ್ಪ ಸ್ವಾಮಿ ಶಕ್ತಿ ಸಂಕೇತದಿಂದ ಬಂದಿದ್ದು. ಹಾಗಾ? ಆ ಕತೆ ಎಲ್ಲ ನನಗ್ ಬೇಡ, ದುಡ್ಡು ಕೊಡು. ನನ್ನ ಪ್ರಾಣ ಹೋದ್ರು ನಾನು ಕೊಡೋದಿಲ್ಲ. ಕೊಡಲ್ಲ? ಹಾಗಾ? ಕೊಡೋದಿಲ್ವಾ? ಕೊಡೋದೇ ಇಲ್ವಾ? ನನ್ನ ಪ್ರಾಣ ಹೋದ್ರು ನಾನು ಕೊಡೋದಿಲ್ಲ. ಬಿಡೋದಿಲ್ಲೋ? ಅಯ್ಯಪ್ಪ ರವಿಯಲ್ಲಿ ಕಂಟ್ರಾಕ್ಟರ್ಗೆ ದುಡ್ಡು ಕೊಡ್ಬೇಕು. ಹೋದ ವಾರದ ಕೂಲಿ ಬೇರೆ ಬಾಕಿ ಇದೆ. ಈಗ ಬಂದ್ಬಿಡ್ತಾನೆ, ಯೋಚನೆ ಮಾಡ್ಬೇಡ. ಬಂದ ತಕ್ಷಣ ಕೊಡ್ಬೇಕಾದವ್ರಿಗೆಲ್ಲ ಕೊಟ್ಬಿಡೋಣ. ಬಾಕಿ ಪಟ್ಟಿ ಬೇರೆ ಕೃಷ್ಣನ ಹತ್ರ ಇದೆ, ಅವನು ಕಾಣಿಸ್ತಾನೆ ಇಲ್ಲ. ಇಷ್ಟೊತ್ತಾಗಲ್ವೇ, ಎಲ್ಲಿ ಹೋಗಿದ್ದಾನೆ ಇವನು? ಅಯ್ಯಪ್ಪ, 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 ಅಯ್ಯಪ್ಪ. ಏನಾಯ್ತು? ಏನಿದ್ ರಕ್ತ? ನಾನು ಬೇಡ ಬೇಡ ಅಂದ್ರು ಕೃಷ್ಣ ನನ್ನನ್ನು ಹೊಡೆದು ಹಣನೆಲ್ಲ ಲಪ್ಪಾಯಿಸ್ಕೊಂಡು ಹೊರೋಗ್ಬಿಟ್ಟ. ಅಯ್ಯಪ್ಪ, 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 ಇದೇನ್ ಪರೀಕ್ಷೆ ಸ್ವಾಮಿ? ನನಗೆ ತಿಳಿದ ಮಟ್ಟಿಗೆ ನಾನು ಯಾರ ಮನಸ್ಸನ್ನು ನೋಯಿಸಿಲ್ಲ, ಯಾವ ದ್ರೋಹನೂ ಮಾಡಿಲ್ಲ. ನಿನಗೊಂದು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ನಾನು ಮಾಡಿದ ಸಂಕಲ್ಪಕ್ಕೆ ಇಂಥ ಒಂದು ಸತ್ವ ಪರೀಕ್ಷೆನ? ನನ್ನ ಜೀವನದ ಲಕ್ಷ್ಯವಾದ ಈ ದೇವಸ್ಥಾನನ ನಾನು ಹ್ಯಾಕ್ ಕಟ್ಟಿಸ್ಲಿ ಅಯ್ಯಪ್ಪ, ನಾನು ಹ್ಯಾಕ್ ಕಟ್ಟಿಸ್ಲಿ? ಶರಣಾದೆನು ಶ್ರೀಪಾದಕ್ಕೆ ಎನ್ನು ಮೌನ ಏತಕ್ಕೆ, ನೀನೆ ನನ್ನ ಪ್ರಾಣ ಎಂದೆ ನಿನ್ನ ನಂಬಿನ ಬಂದೆ. ಶರಣಾದೆನು ಶ್ರೀಪಾದಕ್ಕೆ ಎನ್ನು ಮೌನ ಏತಕ್ಕೆ, ನೀನೆ ನನ್ನ ಪ್ರಾಣ ಎಂದೆ ನಿನ್ನ ನಂಬಿನ ಬಂದೆ. ಓ ಸ್ವಾಮಿಯೇ, ಏನೋ ಗೊತ್ತಿಲ್ಲ ಇದು ಎಂಥ ನಾಟಕ ನೀನಾಡಿದೆ, ನನಗೆಂಥ ವೇಷ ನೀ ತಂದಿಯೇ. ಸ್ವಾಮಿ ತಿಂದಕ್ಕ ತೋ, ಅಯ್ಯಪ್ಪ ತಿಂದಕ್ಕ ತೋ, ಸ್ವಾಮಿ ತಿಂದಕ್ಕ, ಅಯ್ಯಪ್ಪ ತಿಂದಕ್ಕ, ಸ್ವಾಮಿ ತಿಂದಕ್ಕ ತೋ, ಅಯ್ಯಪ್ಪ ತಿಂದಕ್ಕ ತೋ, ಸ್ವಾಮಿ ತಿಂದಕ್ಕ ತೋ, ಅಯ್ಯಪ್ಪ ತಿಂದಕ್ಕ, ಅಯ್ಯಪ್ಪ ತಿಂದಕ್ಕ, ಸ್ವಾಮಿ ತಿಂದಕ್ಕ ತೋ. ನಿನ್ನ ಗುಡಿಯನ್ನು ಕಟ್ಟಲೆಂದೇ ನಿನ್ನಲ್ಲಿ ಆಸೆ ಇಟ್ಟೆ, ನಿನ್ನ ಗುಡಿಯನ್ನು ಕಟ್ಟಲೆಂದೇ. ಅವನು ಆಸ್ತಿಗೆ ಆಸೆ ಪಟ್ಟು ತನ್ನ ಕೈವಾಡ ತೋರಿಸಿ ಬಿಟ್ಟ, ಅವನು ಆಸ್ತಿಗೆ ಆಸೆ ಪಟ್ಟು ತನ್ನ ಕೈವಾಡ ತೋರಿಸಿ ಬಿಟ್ಟ. ಇದು ಆದದ್ದೇನು ಅದು
ಈಗ ಕಂಡದ್ದೇನು ಆಗ ಉಂಡದ್ದೇನು ಅವ ಮೋಸ ಮಾಡಿ ಮಾಯವಾದನಲ್ಲವೇ ಶ್ರೀ ಸನ್ನಿಧಿಗೆ ಮೋಸ ಮಾಡಬಲ್ಲನೆ ಸ್ವಾಮಿ ತಿಂದಕ್ಕೋ ಅಯ್ಯಪ್ಪ ತಿಂದಕ್ಕೋ ಸ್ವಾಮಿ ತಿಂದಕ್ಕ ಅಯ್ಯಪ್ಪ ತಿಂದಕ್ಕ ಸ್ವಾಮಿ ತಿಂದಕ್ಕೋ ಅಯ್ಯಪ್ಪ ತಿಂದಕ್ಕೋ ಸ್ವಾಮಿ ತಿಂದಕ್ಕೋ ಅಯ್ಯಪ್ಪ ತಿಂದಕ್ಕ ಅಯ್ಯಪ್ಪ ತಿಂದಕ್ಕ ಸ್ವಾಮಿ ತಿಂದಕ್ಕೋ ಶರಣಾದೇನು ಶ್ರೀಪಾದಕ್ಕೆ ಇನ್ನು ಮೌನ ಏತಕ್ಕೆ ನೀನೆ ನನ್ನ ಪ್ರಾಣ ಎಂದೆ ನಿನ್ನ ನಂಬಿ ನಾ ಬಂದೆ ಬಿಟ್ಟೆ ಭಕ್ತಿ ಆವೇಶ ನೀ ತಂದ್ಬಿಟ್ಟೆ ಎಂಥ ಸಂತೋಷ ನೀ ತಂದ್ಬಿಟ್ಟೆ ಈಗ ಕೈ ಕೊಟ್ಟು ನಕ್ಕೆ ಬಿಟ್ಟೆ ಎಂಥ ಸಂತೋಷ ನೀ ತಂದ್ಬಿಟ್ಟೆ ಈಗ ಕೈ ಕೊಟ್ಟು ನಕ್ಕೆ ಬಿಟ್ಟೆ ಆ ಮರ್ಮವದೇನು ನಿನ್ನ ಧರ್ಮವದೇನು ಶೋಧನೆಯೋ ಇದು ವೇದನೆಯೋ ನಿನ್ನ ಗುಡಿಯನ್ನು ಕಟ್ಟುವಂಥ ಹುಚ್ಚಿದು ಇಲ್ಲ ಈ ಜೀವ ನಿನ್ನಲ್ಲೇಕ್ಯವು ಸ್ವಾಮಿ ತಿಂದಕ್ಕತ್ತು ಅಯ್ಯಪ್ಪ ತಿಂದಕ್ಕತ್ತು ಸ್ವಾಮಿ ತಿಂದಕ್ಕ ಅಯ್ಯಪ್ಪ ತಿಂದಕ್ಕ ಸ್ವಾಮಿ ತಿಂದಕ್ಕತ್ತೋ ಅಯ್ಯಪ್ಪ ತಿಂದಕ್ಕತ್ತೋ ಸ್ವಾಮಿ ತಿಂದಕ್ಕತ್ತು ಅಯ್ಯಪ್ಪ ತಿಂದಕ್ಕ ಸ್ವಾಮಿ ತಿಂದಕ್ಕ ಅಯ್ಯಪ್ಪ ತಿಂದಕ್ಕತ್ತೋ ಶರಣಾದೇನು ಶ್ರೀಪಾದಕ್ಕೆ ಇನ್ನು ಮೌನಯತಕ್ಕೆ ನೀನೆ ನನ್ನ ಪ್ರಾಣ ಎಂದೇ ನಿನ್ನ ನಂಬಿ ನಾ ಬಂದೆ ನಿನ್ನ ನಂಬಿ ಬಂದೆ ಅಯ್ಯಪ್ಪ ನಿನ್ನ ನಂಬಿ ಕಂಠನ ಮಹಿಮೆ ಅನಂತ ಅದು ಎಣೆಯಿಲ್ಲ ಬಣ್ಣಿಸೆ ಪದಗಳೇ ಇಲ್ಲ ನಮ್ಮ ಮಣಿಕಂಠನ ಮಹಿಮೆ ಅನಂತ ದೇಶವ ಸುಡುವಂತ ದ್ವೇಷಾಗ್ನಿ ಜ್ವಾಲೆಯದು ಈ ದೈವದೆದುರಲ್ಲಿ ತಂಗಾಡಿಯಾಗುವುದು ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ನಂಬಿಕೆಯ ನೌಕೆಯಲ್ಲಿ
ಅಂಬಿಗನೇ ಆದವನು ನಾಸ್ತಿಕನು ಬೇಡಿದರು ಹಸ್ತವನು ನೀಡುವನು ಶ್ರೀಧರ್ಮ ಶಾಸ್ತಾನು ಸರಿದಾರಿ ತೋರುವನು ಕಲ್ಲಲ್ಲಿ ಮುಳ್ಳಲ್ಲಿ ಕಠಿಣದ ನಡೆಯಲ್ಲಿ ಭಕ್ತರಿಗೆ ಬಾಳಲ್ಲಿ ಬೆಳಕನ್ನು ತರುವವನು ಶ್ರೀರಕ್ಷೆ ನೀಡುವನು ಶ್ರೀಧರ್ಮ ಶಾಸ್ತಾನು ಮಣಿಕಂಠನ ಮಹಿಮೆ ಅನಂತ ಅದು ಎಳೆಯಲ್ಲ ಬಣ್ಣಿಸೆ ಪದಗಡೆಯಿಲ್ಲ ನಮ್ಮ ಮಣಿಕಂಠನ ಮಹಿಮೆ ಅನಂತ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಅಯ್ಯಪ್ಪ ಶರಣ ಸ್ವಾಮಿ ಶರಣ ಅಯ್ಯಪ್ಪ ಶರಣ ಅಯ್ಯಪ್ಪ ಶರಣ